ಕನ್ನಡದ ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕ ನಟ ಲೇಖಕ ಮತ್ತು ಕನ್ನಡ ರಂಗಭೂಮಿಗೆ ಮತ್ತು ಚಿತ್ರಲೋಕಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿರುವಂಥ ಟಿ ಎಸ್ ನಾಗಾಭರಣ ಅವರು ಸಿಡ್ನಿಗೆ ಆಗಮಿಸಿರುವುದು ನಮಗೆಲ್ಲ ಬಹಳ ಸಂತೋಷದ ವಿಷಯ ಅವರು ನಮ್ಮ ಜೊತೆ ಕೂತ್ಕೊಂಡು ಹೊತ್ತು ಮಾತಾಡೋದಕ್ಕೂ ಒಪ್ಕೊಂಡಿದ್ದಾರೆ ನಮಸ್ಕಾರ ನಾಗಾಭರಣ ಅವರು ನಮಸ್ತೆ 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 ನೀವು ನಾ ಬೇರೆ ದೇಶಗಳಿಗೂ ಎಲ್ಲ ಹೋಗಿದ್ದೀರಾ ಅಲ್ಲೆಲ್ಲ ಸುತ್ತಾಡಿದ್ದೀರಾ ಹೊರನಾಡು ಕನ್ನಡಿಗರನ್ನು ನೋಡಿದ್ದೀರಾ ಆಸ್ಟ್ರೇಲಿಯಾಗೆ ಎರಡನೇ ಸಲ ಬಂದಿರೋದು ಅಂತನೇನೆ ನಾವು ಮಾತಾಡ್ತಾ ಇದ್ದಾಗ ಹೇಳಿದ್ರಿ ಏನನ್ನಿಸ್ತು ನಿಮಗೆ ನಮ್ಮ ಹೊರ ಹೊರನಾಡು ಕನ್ನಡಿಗರು ಆಸ್ಟ್ರೇಲಿಯಾದಲ್ಲಿ ವಾಸ ಮಾಡ್ತಾ ಇರೋ ಕನ್ನಡಿಗರನ್ನು ನೋಡಿ ಮುಖ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ರೂಟ್ಸ್ ಅಂತ ಏನು ಕರಿತವೆ ಅವುಗಳನ್ನು ಹುಡುಕಾಡ್ತಾಯಿರ್ತಾನೆ ಯಾವಾಗಲೂ ಏನೋ ವೃತ್ತಿಯ ಅವಕಾಶಕ್ಕಾಗಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾನೆ ಆದರೆ ಅವನ ಮೂಲ ಏನಿದೆ ಅದು ಭಾಷೆಯ ನಂಟಿನ ಇರುತ್ತೆ ಒಂದು ಸಂಬಂಧದ ನಂಟಿನೊಡನೆ ಇರುತ್ತೆ ಅದು ತಲೆತಲಾಂತರಗಳಿಂದ ಬೇರೆ ಬೇರೆ ಜನ್ರೇಷನ್ ವೈಸ್ ಕೂಡ ಅದು ತನ್ನ ಲೀನಿಯೇಜನ್ನು ಬಿಡ್ತಾ ಹೋಗುತ್ತೆ ನಮ್ಮಲ್ಲಿ ಆ ರೀತಿಯಲ್ಲಿ ಒಂದು ಒಮ್ಮತವನ್ನು ಅಥವಾ ಒಂದು ರೀತಿಯ ಒಂದು ವಾತ್ಸಲ್ಯವನ್ನು ಅದು ತರೋದಕ್ಕೆ ಸಾಧ್ಯ ಆಗೋದಾದರೆ ಪ್ರೀತಿ ವಿಶ್ವಾಸ ತರೋಕ್ಕೆ ಸಾಧ್ಯ ಆದರೆ ಎಲ್ಲೇ ಇರಲಿ ಆತ ತನ್ನ ಭಾಷೆ ಮತ್ತು ತನ್ನ ಸಂಬಂಧಗಳ ಜೊತೆಯಲ್ಲಿ ಬೆಳೀತಾ ಹೋಗ್ತಾನೆ ನನಗಿಲ್ಲಿ ಅನಿಸಿದ್ದು ಸಿಡ್ನಿ ಎಸ್ಪೆಷಲಿ ಒಂದು ಮೆಲ್ಬೋರ್ನ್ ಹೋದ್ಸಲ ಸಲ ಬಂದಾಗ ಮಕ್ಕಳ ಜೊತೆ ಭಾಳಷ್ಟು ಇಂಟ್ರ್ಯಾಕ್ಟ್ ಮಾಡಿದ್ದೆ ಸುಮಾರೊಂದು ಮೂವತ್ತು ಜನ ಮಕ್ಕಳಿಗೆ ಟ್ರೈನ್ ಮಾಡಿದ್ದೆ ವರ್ಕ್ಶಾಪ್ ಆಗಿತ್ತು ಥಿಯೇಟ್ರ್ ವರ್ಕ್ಶಾಪ್ ಎಷ್ಟು ಚೆನ್ನಾಗಿತ್ತು ಅದು ಅಂತಂದರೆ ನಮಗೆ ಒಂದು ಎಕ್ಸ್ಪ್ಲೋರಿಂಗ್ ಇದು ನಾನು ನನ್ನ ವೈಫ್ ಇಬ್ಬರು ಬಂದಿದ್ವಿ ಸೊ ಮುಖವಾಡ ಮಾಡೋದು ಹೇಗೆ ಅಂತ ಸೊ ಮೊದಲು ಮುಖವಾಡ ಮಾಡಕ್ಕೆ ಹೊಟ್ಟಾಗ ಅವರು ಫಸ್ಟ್ ಮಾಡಿದ್ದು ನಮ್ಮ ಅಜ್ಜ ಹಂಗಿರ್ಬೋದು ಅಂತ ಸೊ ನೀವು ಅಜ್ಜ ನೋಡಿದೀಯ ಅಂದರೆ ಇಲ್ಲ ಅವರು ಇವ್ರು ಹಿಂಗೆ ಮಿಸ್ ಆಯಿತು ಅಂತ ಹೇಳ್ತಾರೆ ಸೊ ಮಕ್ಕಳಿಗೆ ಅಂದರೆ ಆ ಅರ್ಥದಲ್ಲಿ ಮತ್ತೆ ಎಲ್ಲೋ ತಾವು ಇದ್ದ ಅಥವಾ ತಮ್ಮ ತಾತಂದಿರ ತಮ್ಮ ಅಜ್ಜಿಯರ ಇವರ ಪರಿಚಯಗಳ ಜೊತೆಯಲ್ಲಿ ಬೆಳೆದಿದ್ದ ಘಟನೆಗಳು ಜ್ಞಾಪಕಕ್ಕೆ ಬರ್ತಾ ಇತ್ತು ಸೊ ಆ ದೃಷ್ಟಿಯಲ್ಲಿ ನನಗೆ ಈ ಬಯೋಲಾಜಿಕಲ್ ಇದಿದೆಯಲ್ಲ ಅದನ್ನು ನಾವು ಒಪ್ಕೊಳ್ಳೋದಾದರೆ ಎಲ್ಲಾದರೂ ಇರು ಎಂಥಾದರೂ ಇರು ಅದನ್ನು ನಾವು ಒಪ್ಕೊಳ್ಳಬೇಕಾಗುತ್ತೆ ಅದು ಕುವೆಂಪುರು ಬರೋದು ಸತ್ಯ ಅದರ ಬಗ್ಗೆ ಎರಡನೇ ಮಾತಿಲ್ಲ ಸೊ ಇಲ್ಲೂ ಕೂಡ ಹಾಗೆ ನನಗೆ ಭಾಳಷ್ಟು ಜನ ಕನ್ನಡಮ್ಮನ ಸೇವೆಯಲ್ಲಿದ್ದಾರೆ ಮತ್ತು ತಮ್ಮ ಮಾತೃಭಾಷೆ ಜೊತೆಯಲ್ಲಿ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ ಅದು ಅದು ಸಾಂಸ್ಕೃತಿಕ ಸಂಬಂಧ ಆಗಿರೋದು ಭಾಳ ಖುಷಿ ಕೊಡುವಂಥ ವಿಷಯ ಮತ್ತು ನಿಮಗೆ ಪ್ರಪಂಚದಾದ್ಯಂತ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ ಆದರೆ ನಿಮ್ಮಿಂದಲೇ ಕೇಳೋಣ ನಿಮ್ಮ ಬಾಲ್ಯ ಮತ್ತು ನಿಮ್ಮ ಎಲ್ಲಿ ಓದಿದ್ದು ಮತ್ತು ಈ ಗೀಳು ಮತ್ತು ಒಲವು ರಂಗಭೂಮಿ ಮೇಲೆ ಅದಾದ ಮೇಲೆ ಚಿತ್ರಲೋಕದ ಮೇಲೆ ಹೇಗೆ ಪ್ರಾರಂಭವಾಯಿತು ಅಂತ ಇದು ನಮ್ಮ ತಾತ ಹಿ ವಾಸ್ ಎ ವೆರಿ ಗುಡ್ ಯಕ್ಷಗಾನ ಪ್ಲೇಯರ್ ಓಕೆ ಅವರು ನಮ್ಮಲ್ಲಿ ಅದನ್ನು ಬಯಲಾಟ ಅಂತ ಕರೀತಾರೆ ಹೌದು ಈ ಮಂಗಳೂರಿನ ಕಡೆ ದಕ್ಷಿಣ ಕನ್ನಡದ ಕಡೆಯ ಯಕ್ಷಗಾನ ಮತ್ತು ಉತ್ತರ ಕರ್ನಾಟಕದ ಕಡೆಯ ದೊಡ್ಡಾಟ ಸಣ್ಣಾಟಗಳು ಮತ್ತು ಮೈಸೂರು ಸೀಮೆಯ ಸುತ್ತಮುತ್ತಲ ಇರುವಂಥ ಬಯಲಾಟ ಬಯಲಾಟ ಇವುಗಳು ನಮ್ಮ ಜಾನಪದೀಯ ಕಲೆಗಳು ಅದರಲ್ಲಿ ನಮ್ಮ ತಾತ ಹಹಿರಾವಣ ಮಹಿರಾವಣ ಬಯಲಾಟದಲ್ಲಿ ಭಾಳ ಫೇಮಸ್ ಆಗಿದ್ದಂಥವ್ರು ಜೊತೆಗೆ ಇನ್ನೊಬ್ಬ ತಾತ ಮೃದಂಗ ಭಾಳ ಚೆನ್ನಾಗಿ ನಡೆಸ್ತಾಯಿದ್ರು ಅದನ್ನು ಮೃದಂಗ ಅನ್ನೋದಿಲ್ಲ ಮದ್ಲೆ ಅಂತ ಕರಿತಾ ಇದ್ವಿ ಹೌದಾ ಓಕೆ ಅದನ್ನು ಮದ್ಲೆ ಗಿರಿಗೌಡ ಅಂತ ಅವ್ರ ಹೆಸರು ಅವರ ಮೊದಲೇ ಇಲ್ಲದೇ ಬಯಲಾಟಗಳೇ ನಡೀತಿರಲಿಲ್ಲ ಅಷ್ಟರ ಮಟ್ಟಿಗೆ ಅವರು ಭಾಳ ಸೊ ಹಾಗಾಗಿ ನನಗೆ ಜೀನ್ಸಲ್ಲಿ ಅದು ಇದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದು ನನ್ನ ಬಾಲ್ಯ ಅಂದರೆ ನನಗೆ ಇವತ್ತಿಗೂ ಕೂಡ ರಿಧಮ್ ಸೆನ್ಸ್ ಭಾಳ ಚೆನ್ನಾಗಿದೆ ನನಗೆ ನಾನು ಶೇಷಾದ್ರಿ ಗವಾಯಿಗಳ ಹತ್ರ ಸಂಗೀತ ಕಲ್ತಿದ್ದು ಅವರು ಅದನ್ನು ಹೇಳೋರು ಅವರು ನಿನಗೆ ಭಾಳ ಲಯ ಜ್ಞಾನ ಭಾಳ ಚೆನ್ನಾಗಿದೆ ಅಂತ ಸೊ ಆ ಅರ್ಥದಲ್ಲಿ ನನಗೆ ಹಿನ್ನೆಲೆ ಇದೆ ಅನ್ನೋದಾದರೆ ನನ್ನ ಬಾಲ್ಯದ ಬಹಳಷ್ಟು ಕಾಲ ಕಳೆದಿದ್ದು ನಾನು ತಲಕಾಡಿನಲ್ಲಿ ನನ್ನ ಪ್ರೈಮರಿ ಸ್ಕೂಲ್ ಅಂತ ಏನು ಕರೀತ ಅದಲ್ಲಾಗಿದ್ದು ತಲಕಾಡಿನ ಒಟ್ಟಾರೆ ಸಾಂಸ್ಕೃತಿಕವಾದಂಥ ಒಂದು ಜಗತ್ತಿತ್ತಲ್ಲ ಅದು ನನ್ನನ್ನು ಭಾಳ ಚೆನ್ನಾಗಿ ಇನ್ಫ್ಲುಯೆನ್ಸ್ ಮಾಡಿತ್ತು ಇವತ್ತಿಗೂ ಕೂಡ ನನ್ನ ಹಲವಾರು ಸಿನಿಮಾಗಳಲ್ಲಿ ಈ ಜಾನಪದೀಯ ಸೊಗಡುಗಳು ಯಾಕೆ ಬರ್ತದೆ ಅಂತಂದರೆ ಅದು ನನ್ನ ಅನುಭವವಾದ್ದರಿಂದ ಅದನ್ನು ತೋರಿಸೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇದೆ ಅಂತ ಇದು ಒಂದು ಕಡೆ ಆದರೆ ನಾನು ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ಫಾದರ್ ಶ್ರೀನಿವಾಸಯ್ಯ ಅಂತ ಹಿವಾಸ ಬಿ ಎಸ್ ಸಿ ಅಗ್ರಿ ಮಾಡಿದ್ರಾಗ ಸೊ ಹಾಗಾಗಿ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ನಲ್ಲಿ ಹಿವಾಸ ಡೆಪ್ಯುಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಓಕೆ ಸೊ ಅವರು ಟ್ರಾನ್ಸ್ಫರಬಲ್ ಜಾಬ್ ಅದು ಸೊ ಒಂದು ಎರಡು ವರ್ಷ ಇಲ್ಲಿ ಎರಡು ವರ್ಷ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದ್ದರು ಮಂಡ್ಯ ಅಂತೆ ಇದು ಅಂತೆ ಈ ಕಡೆ ಹೆಸರುಗಟ್ಟ ಅಂತೆ ಅಂತ ಎಲ್ಲೆಲ್ಲಿ ಈಗ ಹೊಸದಾಗಿ ಫಾರ್ಮ್ಗಳು ಫಾರಮ್ ಆಗಿದೆಯೋ ಅದನ್ನೆಲ್ಲ ಮಾಡಿದಂಥ ಅವರು ಆಗಿನ ಅವರ ಮಂಡ್ಯದಲ್ಲಿ ವಿ ಸಿ ಫಾರ್ಮಲ್ಲಿ ಸೊ ಈ ಥರದ್ದು ಡ್ಯಾನಿಷ್ ಫಾರಮ್ ಅಂತ ಹೆಸರುಘಟ್ಟದಲ್ಲಿ ಅದನ್ನೆಲ್ಲ ಫಾರ್ಮ್ ಮಾಡಿದವರು ಅವರು ಸೊ ಹಾಗಾಗಿ ಅವ್ರ ಜೊತೆ ಓಡಾಟಗಳು ನಡೀತಾ ಇರೋದು ಎರಡು ವರ್ಷ ಇಲ್ಲಿರೋ ಎರಡು ವರ್ಷ ಅಲ್ಲಿರೋ ಅಂತ ಅವರು ಇಲ್ಲ ಎಲ್ಲ ಈ ಹುಡುಗರಿಗೆ ಎಜುಕೇಷನ್ ತಾಪತ್ರೆ ಆಗುತ್ತೆ ಅಂದ್ಬಿಟ್ಟು ನಾವು ಒಟ್ಟು ಐದು ಜನ ಬ್ರದರ್ಸು ಸೊ ನಮ್ಮನ್ನು ಕರ್ಕೊಂಬಂದು ಚಾಮರಾಜಪೇಟೆಯಲ್ಲಿ ಒಂದು ಮನೆ ಮಾಡಿ ನಮ್ಮ ಅಜ್ಜಿ ಜೊತೆಗೆ ಅಲ್ಲಿ ಅಮ್ಮನ ಜೊತೆಗೆ ಓದೋದಕ್ಕೆ ಬಿಟ್ಟಿದ್ದು ಚಾಮರಾಜಪೇಟೆ ಆಗಿನ ಕಾಲದಲ್ಲಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಬಗ್ಗೆ ಹೇಳ್ತಾ ಇದ್ದೀನಿ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನಲ್ಲಿ ಸಿಕ್ಸ್ಟೀಸ್ ಕನ್ನಡದ ಬಹಳ ಅದ್ಭುತವಾದ ಜಾಗ ಅದು ಎಲ್ಲ ಕಡೆ ಕನ್ನಡದ ಅಟ್ಮಾಸ್ಫಿಯರ್ ಇರೋದು ಚಾಮರಾಜಪೇಟೆಯಲ್ಲಿ ಬಹಳಷ್ಟು ಜನ ಮೈಸೂರು ಕಡೆಯಿಂದ ಆ ಕಡೆಯಿಂದ ಈ ಕಡೆಯಿಂದ ಬಂದವರೆಲ್ಲರೂ ಅಲ್ಲೇ ಇದ್ದಿದ್ರು ಸುತ್ತಮುತ್ತ ಯಾವಾಗಲೂ ಹಾಗೆ ತಾನೆ ಒಂದು ಬರ್ಡ್ಸ್ ಆಫ್ ದಿ ಸರ್ ಫಾದರ್ ಫ್ಲಾಕ್ ಟುಗೆದರ್ ಅಂತ ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಇದ್ದರು ಅಲ್ಲಿ ಅಲ್ಲಿ ನನ್ನ ಕಾರ್ಪೊರೇಷನ್ ಸ್ಕೂಲ್ನಲ್ಲಿ ನನ್ನ ಸೆಕೆಂಡ್ರಿ ಆ್ಯಂಡ್ ಹೈಯರ್ ಎಜುಕೇಷನ್ ಆಗಿದ್ದು ಮಸೀದಿ ಎದುರುಗಡೆನೇ ಇದೆ ಕಾರ್ಪೊರೇಷನ್ ಸ್ಕೂಲ್ ನಮಗೆ ಮಸೀದಿ ಗ್ರೌಂಡ್ ಹೊಸ ಪ್ಲೇ ಗ್ರೌಂಡ್ ನನಗೆ ಅದು ಈ ರೀತಿ ಪೊಲಿಟಿಕ ಪೊಲಿಟೈಸ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಲ್ಲರೂ ಆಡೋರು ಎಲ್ಲ ಜನ ಬರೋರು ಎಲ್ಲರೂ ಆಡೋರು ನಾವು ಫುಟ್ಬಾಲ್ ಆಡ್ತಾಯಿದ್ವಿ ಸಾಯಂಕಾಲ ಫುಟ್ಬಾಲ್ ಆಡೋದು ಅಲ್ಲಿಂದ ಮೂರನೇ ಕ್ರಾ ರೋಡಲ್ಲಿದ್ದಂಥ ಈಶ್ವರನ ಗುಡಿ ರಾಮೇಶ್ವರನ ಗುಡಿಗೆ ಹೋಗೋದು ನಮಸ್ಕಾರ ಮಾಡಿ ಮನೆಗೆ ಹೋಗ್ಬೋದು ಇದು ದಟ್ ವಾಸ್ ದಿ ರೊಟೀನ್ ಅಲ್ಲಿ ನನಗೆ ಕಾಳಿಂಗರಾಯರ ಹಾಡುಗಳು ಯಾಕೆಂದರೆ ಕಾಳಿಂಗರಾಯರದು ರಾಜ್ಯೋತ್ಸವದಲ್ಲಿ ಅಲ್ಲಿ ಇಲ್ಲಿ ಹಾಡೋಕ್ಕಾಗಿ ಬರೋರು ಫಸ್ಟ್ ಟೈಮ್ ನನಗೆ ಇಟ್ ವಾಸ್ ಅನ್ ಇನ್ಸ್ಪೈರಿಂಗ್ ಇದು ಅವ್ರು ಹಾಡ್ತಾಯಿದ್ರೆ ಕೋ ಕೇಳ್ತಾ ಹೋ ಇರಬೇಕು ಅನಿಸೋದು ಅಷ್ಟು ಜ ಭಾಳ ಅಂಚಿನ ಕಂಠ ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಭಾಳ ಹತ್ತಿರದಲ್ಲೇ ಇತ್ತು ಅದು ನಾಲ್ಕನೇ ಮೇನ್ ರೋಡಲ್ಲಿ ಸೊ ಹಾಗಾಗಿ ನಮಗೆ ಒಂಥರ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಒಂದು ವಲಯ ಅಲ್ಲಿ ಸೃಷ್ಟಿಯಾಗಿತ್ತು ನನಗೆ ಅಲ್ಲೊಂದು ವ್ಯಾಯಾಮ ಶಾಲೆ ಇತ್ತು ಅಲ್ಲಿ ವ್ಯಾಯಾಮ ಮಾಡೋದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಹೋಗಿ ನಾಟಕಗಳನ್ನ ಅಥವಾ ಸ ಪುಸ್ತಕನ ಓದೋದು ಇತ್ಯಾದಿಗಳ ಜೊತೆಯಲ್ಲಿ ಬೆಳೀತಾಯಿದ್ದು ಹೈಸ್ಕೂಲ್ ದಾಟ್ತಿದ್ದ ಹಾಗೆ ನನಗೆ ಕಾರಂತರ ಪರಿಚಯ ಆಯಿತು ಅದು ರವೀಂದ್ರ ಕಲಾಕ್ಷೇತ್ರದ ಕ್ಷೇತ್ರದ ಮೆಟ್ಲುಗಳ ಮೇಲೆ ಅಲ್ಲಿ ಆದಿರಂಗಾಚಾರ್ಯರ ಭೇಟಿ ಸೊ ನನ್ನ ಇಡೀ ಇದು ಸುಮಾರು ನನ್ನ ಹದಿನಾರನೇ ವಯಸ್ಸಿನಲ್ಲಿ ನಾನು ಥಿಯೇಟರ್ಗೆ ಎಂಟ್ರಾಗಿದ್ದು ವಿತ್ ಇಟ್ ಆರ್ ನಾಟ್ ನಲವತ್ತು ವರ್ಷಗಳ ಕಾಲ ನಾನು ಕಾರಂತರ ಜೊತೆಲಿ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡ್ ಜೊತೆಗೆ ಅವರು ಕಟ್ಟಿದ ಒಂದು ಟ್ರೂಪ್ ಬೆನಕ ಬೆನಕ ಆ ಬೆನಕದಲ್ಲೇ ನಾನು ಜಿ ಮತ್ತು ಜಿ ವಿ ಶಿವಾನಂದ ಭಾಳ ಎಕ್ಸ್ಪರ್ಟ್ಸ್ ಲೆಜೆಂಡ್ಸ್ ಅಂತ ಕರಿಬೋದು ಅವ್ರನ್ನೆಲ್ಲರ ಭೇಟಿಯಾಗಿದ್ದು ಅವ್ರ ಜೊತೆ ಕೆಲಸ ಮಾಡಿತ್ತು ಹಾಗಾಗಿ ಒಂದು ದೊಡ್ಡ ಮಟ್ಟದ ಸ್ಥಿತ್ಯಂತರ ಆಯಿತು ಅದೇನು ರಂಗಭೂಮಿ ನನ್ನ ಬಾಳಿನಲ್ಲಿ ಬಹಳ ನನ್ನದೇ ಆದಂಥ ಒಂದು ಬದುಕನ್ನು ಕಟ್ಟಿಕೊಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ರಂಗಭೂಮಿ ಪ್ರಾರಂಭ ಆಯಿತು ಹದಿನಾರನೇ ವಯಸ್ಸಿನಲ್ಲಿ ಸೊ ಇಪ್ಪತ್ತನೇ ವಯಸ್ಸಿನಷ್ಟೊತ್ತಿಗೆ ನಾನು ರಂಗಭೂಮಿಯಿಂದ ನಿಜಾನವಾಗಿ ಸಿನಿಮಾಗೆ ಹೋಗಿದ್ದೆ ಯಾಕೆಂದರೆ ಕಾರಂತರು ಕಾರ್ನಾಡ್ರು ಲಂಕೇಶರು ಕಂಬಾರರು ಇವರೆಲ್ಲರೂ ಕೂಡ ಸಿನಿಮಾ ಮಾಡಿದ್ರು ಅವರೆಲ್ಲರಿಗೂ ಅಸಿಸ್ಟೆಂಟ್ಗಳು ಯಾರು ಅಂದರೆ ನಾವೇ ಸೊ ಹಾಗಾಗಿ ನಾವು ಪ್ರತಿಯೊಂದು ಸಿನಿಮಾದಲ್ಲೂ ಅವ್ರಿಗೆ ಅಸಿಸ್ಟೆಂಟ್ ಆಗಿದೆ ಜೀವೇಯರ್ ಸಿನಿಮಾ ಮಾಡಿದ್ರು ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ದೆ ಸೊ ಈ ಎಲ್ಲ ಗುರುಗಳ ಮಧ್ಯದಲ್ಲಿ ಬೆಳೆದಿದ್ದರಿಂದ ಸಿನಿಮಾ ನನಗೆ ಒಂದು ರೀತಿ ಭಾಳ ಸಲೀಸಾಯಿತು ಹಾಗಾಗಿ ನನ್ನ ಮೊದಲನೇ ಸಿನಿಮಾ ವೆನ್ ಎಮಸ್ ಟ್ವೆಂಟಿ ಫೋರ್ ಐ ಗಾಟ್ ಮೈ ನ್ಯಾಷ್ನಲ್ ಅವಾರ್ಡ್ ಗ್ರಹಣ ಸೊ ಹೀಗಾಗಿ ಕ ರಂಗಭೂಮಿಯ ಜೊತೆ ಜೊತೆಯಲ್ಲೇ ಬೆಳೀತಾ ಸಿನಿಮಾವನ್ನು ಒಂದು ಅಧ್ಯಯನವಾಗಿ ಪ್ರಾರಂಭ ಮಾಡಿದ್ದು ಉದ್ಯಮ ಒಬ್ಬ ವ್ಯಕ್ತಿಯಾಗಿ ನಾನು ಅದನ್ನು ಆರಿಸ್ಕೊಂಡಿದ್ದು ಅದರ ನಂತರ ನನಗೆ ಬದುಕಿಗೆ ರಂಗಭೂಮಿ ಮತ್ತು ಸಿನಿಮಾ ಅಲ್ಲದೆ ಯಾವುದೇ ದೃಶ್ಯ ಮಾಧ್ಯಮ ನಮ್ಮಲ್ಲಿ ಭಾಳಷ್ಟು ಜನಕ್ಕೆ ಸಿನಿಮಾ ಒಂದೇ ಇದೆ ಅಂದ್ಕೊಂಡಿದ್ದಾರೆ ರಂಗಭೂಮಿ ಒಂದೇ ಇದೆ ಅಂದ್ಕೊಂಡಿದ್ದೀನಿ ಇಲ್ಲ ಯಾಕೆಂದರೆ ದೃಶ್ಯ ಮಾಧ್ಯಮ ಅಗಾಧವಾದ ಸಾಧ್ಯತೆಗಳನ್ನು ಪಡ್ಕೊಂಡಿದೆ ನಮ್ಮಲ್ಲಿ ನಮ್ಮಷ್ಟು ಸಾಕಷ್ಟು ಜನ ಹುಡುಗರು ಇದ್ದಾರಲ್ಲ ಈಗಲೂ ಕೂಡ ನಾನು ಈಗ ತಾನೆ ಯಾರಿಗೋ ಹೇಳ್ತಿದ್ದೆ ಬಾತ್ರೂಮಲ್ಲಿ ಹಾಡ್ತಾ ಇದ್ದವನು ನಿಧಾನವಾಗಿ ಹಾಲಿಗೆ ಬರ್ತಾನೆ ಅಲ್ಲಿಂದ ಸ್ಟೇಜಿಗೆ ಬರ್ತಾನೆ ಅಂತ ಸೊ ಆ ರೀತಿಯಲ್ಲಿ ಅವನ ನಿರಂತರ ಹಾಡುಗಾರಿಕೆ ಇದ್ದರೆ ಹಾಡ್ತಾ ಹಾಡ್ತಾ ಹಾಡುಗಾರ ಅಂತ ಅವನ ಗಾದೆ ಸೊ ಅವನು ಹಾಡ್ತಾ ಹಾಡ್ತಾನೆ ಮಾಡ್ತಾ ಹೋಗ್ತಾನೆ ಎಲ್ಲವನ್ನೂ ಹಾಗೆ ಕಲಿತಾ ಕಲಿತಾ ಕಲಿಕೆಯ ಹೆಜ್ಜೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ದೃಶ್ಯ ಮಾಧ್ಯಮದ ಸಾಧ್ಯತೆ ಇವತ್ತು ಒಂದು ಭಯಂಕರವಾದಂಥ ಒಂದು ಆಗಿದೆ ಅದರ ಬಗ್ಗೆ ಎರಡನೇ ಮತ್ತೆ ನಿಮ್ಮನ್ನ ಕ್ರಾಂತಿಕಾರಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂಥ ನೀವು ಇರ್ತಾನೆ ಗ್ರಹಣ ಹೇಳಿದ್ರಿ ಮೈಸೂರು ಮಲ್ಲಿಗೆ ನಾಗಮಂಡಲ ಇದೆ ಬೇಕಾದಷ್ಟು ಹೇಳ್ತಾ ಹೋಗ್ಬೋದು ನೀವು ತೆಗೆದಿರೋ ಚಿತ್ರಗಳನ್ನೆಲ್ಲ ನೋಡಿದ್ರೆ ನೀವು ಅವ್ರ ಗಿರೀಶ್ ಕಾರ್ನಾಡ್ ಬರೆದಿರೋದು ನಾಗಮಂಡಲ ಹಾಗೆ ನೋಡೋಕೋದ್ರೆ ಈ ರೀ ಈ ರೀತಿಯಾಗಿ ನೀವು ಮಾಡ್ತಾ ಇರೋ ಚಿತ್ರಗಳಲ್ಲಿ ನೀವು ಸಾಮಾಜಿಕ ಬದಲಾವಣೆ ಮಾಡುವಂಥ ಒಂದು ಧ್ಯೇಯದಿಂದ ಇದನ್ನು ಈ ಚಿತ್ರಗಳನ್ನು ಆರಿಸ್ಕೊಂಡ್ರ ಅಥವಾ ಹೇಗೆ ಇಲ್ಲ ನಮ್ಮ ನಮ್ಮಲ್ಲಿ ಸಾಮಾಜಿಕ ಬದಲಾವಣೆ ಆಗಿಬಿಡ್ತದೆ ಇಂತಹ ಇದರಿಂದ ಅನ್ನೋದಕ್ಕಿಂತ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ದೃಶ್ಯ ಮಾಧ್ಯಮ ಇಸ್ ವೆರಿ ಪ್ರಭಾವಿ ಮಾಧ್ಯಮ ಅದನ್ನು ಸರಿಯಾಗಿ ಬಳಸ್ಕೊಂಡೇ ಇಲ್ಲ ಬಳಸ್ಕೊಳ್ಳೋದಿಲ್ಲ ಸಾಕಷ್ಟು ಸಲ ಅದನ್ನು ಎಂಟರ್ಟೈನ್ಮೆಂಟ್ ಅಂತ ಒಂದು ಕಡೆ ಹಾಕಿಬಿಟ್ಟು ಏನು ಮಾಡಿದ್ರು ಎಂಟರ್ಟೈನ್ಮೆಂಟ್ ಅನ್ನೋ ಥರ ಆಗಿಬಿಟ್ಟಿರುತ್ತೆ ಆದರೆ ಲಾಜಿಕಲಿ ಭಾಳ ಕರೆಕ್ಟಾಗಿ ರಿಯಲಿಸ್ಟಿಕ್ ಇವುಗಳನ್ನು ಹೇಳ್ತಾ ಹೋದರೆ ಜನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ ಅವ್ರು ಹೇಳ್ತಾರೆ ಇಲ್ಲ ಆದರೆ ಇದು ಬೇಕಾಗಿತ್ತು ಇವತ್ತು ಈ ಮಾತು ಬೇಕಾಗಿತ್ತು ಈ ಚಿಂತನೆ ಬೇಕಾಗಿತ್ತು ಅನ್ನೋದು ಅರ್ಥ ಆಗುತ್ತೆ ಹಾಗಂತೇಳಿ ಅದನ್ನು ಫೋರ್ಸು ಮಾಡಬಾರ್ದು ನನ್ನ ತೀರಿ ಅದು ಕೆಲವರು ಅದನ್ನು ಫೋರ್ಸ್ ಮಾಡ್ತಾರೆ ನನ್ನನ್ನು ನಾವು ನಾವು ಇರೋದೇ ಇದಕ್ಕೆ ಈ ಥರನೇ ಮಾಡಬೇಕು ನಮ್ಮ ಪ್ರೊಟೆಸ್ಟ್ ಮಾಡೋದೇ ನಮ್ಮ ಕ ಕ್ರಿಯೆ ಅದರಿಂದ ಪ್ರೊಟೆಸ್ಟ್ ಮಾಡಬೇಕು ಆದರೆ ಅಪ್ರಿಷಿಯೇಟ್ ಮಾಡಬೇಕಾದ್ರೂ ಅವರೇ ಆಗ್ಬೇಕಲ್ಲ ಯಾವುದಾದ್ರು ಚೆನ್ನಾಗಾದರೆ ಅಪ್ರಿಷಿಯೇಟ್ ಮಾಡಬೇಕು ಯಾವುದಾರು ಸರಿ ಇಲ್ಲದ್ರೆ ಪ್ರೊಟೆಸ್ಟ್ ಮಾಡಬೇಕು ಆದರೆ ಎಲ್ಲವನ್ನೂ ಪ್ರೊಟೆಸ್ಟ್ ಮಾಡ್ತಾಯಿದ್ರೆ ಲೈಫ್ ಆಗಿ ಸೊ ಆ ದೃಷ್ಟಿಯಲ್ಲಿ ನಾನು ನನಗೆ ನನ್ನ ಸಿನಿಮಾಗಳು ದೆ ಮಸ್ಟ್ ಅಟ್ರ್ಯಾಕ್ಟ್ ಪೀಪಲ್ ಅವರಿಗೆ ಒಳಗಡೆ ಬರೋದಕ್ಕೆ ಬೇಕಾದಂತಹ ಒಂದು ಇದನ್ನು ಕೊಡಬೇಕು ಅಮ್ಯೂಸ್ಮೆಂಟ್ ಅಥವಾ ಎಂಟರ್ಟೈನ್ಮೆಂಟ್ ಅವ್ರು ಅನ್ಕೋತಾರಲ್ಲ ಅದು ಕೊಡಬೇಕು ಅದಾದಮೇಲೆ ಅವರಿಗೆ ಒಂದು ಚಿಂತನೆಯನ್ನು ಕೊಡಬೇಕು ಅಂತ ವಿಚಾರವನ್ನು ಕೊಡಬೇಕು ಆ ವಿಚಾರಧಾರೆ ಹೇಗಿರ್ಬೇಕಪ್ಪ ಅಂತಂದರೆ ಅವನ ಬದುಕಿಗೆ ಉಪಯೋಗ ಆಗಬೇಕು ಒಬ್ಬ ಕಾಮನ್ ಮ್ಯಾನ್ಗೆ ಇದನ್ನು ನಾನು ಈಗ ಅಣ್ಣ ಅವ್ರ ಬಗ್ಗೆ ಒಂದು ಉದಾಹರಣೆ ಕೊಡ್ತೇನೆ ರಾಜ್ಕುಮಾರ್ ಅವ್ರ ಬಗ್ಗೆ ಅವ್ರು ಯಾವುದನ್ನು ಬಾಯಿ ಬಾಯಲ್ಲಿ ಏನೋ ಪ್ರೀಚ್ ಮಾಡಿ ಒಂದು ಸ ಸನ್ಯಾಸ ಥರ ಎಲ್ಲರಿಗೂ ಹೇಳ್ತಾ ಹೋಗಲಿಲ್ಲ ಆದರೆ ಅವರ ಎಲ್ಲ ಪಾತ್ರಗಳಲ್ಲಿ ಒಬ್ಬ ಅಣ್ಣ ಹೇಗಿರಬೇಕು ಒಬ್ಬ ಅಪ್ಪ ಹೇಗಿರಬೇಕು ಒಬ್ಬ ಬಂಧು ಹೇಗಿರಬೇಕು ಒಬ್ಬ ಸ್ನೇಹಿತ ಹೇಗಿರಬೇಕು ಅನ್ನೋದನ್ನು ಕಟ್ಟಿಕೊಡ್ತಾ ಹೋದರು ಸೊ ಅದರಿಂದಾಗಿ ಅವರು ಮನೆ ಮನೆಯೇ ಮಾತಾಗ್ಬಿಟ್ರು ಪ್ರತಿಯೊಬ್ಬರಿಗೂ ಕೂಡ ಇದ್ದರೆ ನಮ್ಮ ಅಣ್ಣ ಹಿಂಗಿರಬೇಕು ನಮ್ಮ ಅಪ್ಪ ಈ ಥರ ಇರಬೇಕು ಅನ್ನೋ ಹಾಗೆ ಪಾತ್ರಗಳು ಸೃಷ್ಟಿಯಾಗ್ತಾ ಬಂತು ಅವ್ರ ಜೊತೆಯಲ್ಲಿ ಒಂದು ಆದೇಶ ಒಂದು ಆಧಾರ ಒಂದು ಆಧಾರ ಸಿಕ್ತಿ ಎಲ್ರಿಗೂ ಸೊ ಆ ತರಹದ ಒಂದು ಆಧಾರ ಸಾಂಸ್ಕೃತಿಕ ಜಗತ್ತಲ್ಲಿ ಸಿಗೋದು ಹೌದು ಆ ರೀತಿ ಸಿನಿಮಾಗಳಾಗಬೇಕು ಅಂತ ಸಿನಿಮಾಗಳು ಹೆಂಗಾಗಬೇಕು ಅಂತಂದರೆ ನಾನು ಐ ಆಮ್ ಗೋಯಿಂಗ್ ಟು ಚೇಂಜ್ ದ ಸೊಸೈಟಿ ಅಂತ ಏನೋ ದೊಡ್ಡದಾಗಿ ರೆವಲ್ಯೂಷನ್ ಮಾಡ್ತೀವಿ ಅನ್ನೋದಕ್ಕಿಂತ ಒಳಗಡೆ ಇರುವ ಅಂತಸ್ತತ್ವವನ್ನು ಅದು ನಿಧಾನವಾಗಿ ಅವರ ಅವ್ರಿಗೆ ಪರಿಚಯ ಆಗ್ತಾ ಆಗ್ತಾ ಅವ್ರು ಭಾಳ ಅದ್ಭುತವಾದ ಸ ಒಂದು ಅನುಭವ ಪಡೆಯೋಂಗೆ ಆಗಬೇಕು ಇದು ನಾನು ಮಾಡ್ತಾ ಬಂದಿರೋದು ಸರಿ ಹಾಗಾಗಿ ಎಷ್ಟೋ ಜನ ಬೈತಾರೆ ಏನಪ್ಪ ನೀನು ನಿಮಗೆ ಅವಾರ್ಡು ಬಂದುಬಿಡುತ್ತೆ ಈ ಕಡೆ ಇಪ್ಪತ್ತೈದು ವಾರನ ಓಡಿಬಿಡುತ್ತೆ ಸಿನಿಮಾ ಅಂತಂದರೆ ಅದು ಇರೋದು ಹಾಗೆ ಆಗಿರಬೇಕು ಅನ್ನೋದು ನಮ್ಮ ಆಸೆ ಹೌದು ಹೌದು ಸೊ ಎಸ್ಪೆಷಲಿ ನೀವು ಹೇಳಿದಾಗೆ ನಮ್ಮಲ್ಲಿ ಒಂದು ಟೋಟಲಿ ಆರ್ಟಿಸ್ಟಿಕ್ ಆಗಿರಬೇಕು ಹಾಗಿರಬೇಕು ಅನ್ನೋ ಒಂದು ಪಂಥ ಇರುತ್ತೆ ಒಂದು ಟೋಟಲಿ ಎಂಟರ್ಟೈನ್ಮೆಂಟ್ ಅಂದರೆ ಲಾಜಿಕೇ ಇರೋಲ್ಲ ಇಲ್ಲಾಜಿಕಲಿ ಏನು ಬೇಕಾದ್ರೂ ಮಾಡ್ಬೋದು ಒಂದು ಹೀರೋ ಜನ ಕುಡಿಬೋದು ಅಂತ ಈ ಥರ ಏನೋ ಇರುತ್ತಲ್ಲ ಆ ಥರದ್ದು ಒಂದು ವೈಕೇರಿಯಸ್ ಎಂಜಾಯ್ಮೆಂಟ್ ಕೊಡುವಂಥ ಸಿನಿಮಾಗಳು ಒಂದು ಕಡೆ ಇರುತ್ತೆ ಇವೆರಡೂ ಅಲ್ಲದೆ ಒಂದು ಬ್ರಿಡ್ಜ್ ಸಿನಿಮಾ ಬೇಕಾಗಿತ್ತು ಅದರಲ್ಲೂ ಕನ್ನಡದಲ್ಲಿ ಆ ರೀತಿಯ ಬ್ರಿಡ್ಜ್ ಸಿನಿಮಾಗಳೇ ಇರಲಿಲ್ಲ ಸರಿಯಾಗಿ ಸರಿ ಕೆಲವರು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ನಿಂತುಬಿಟ್ಟಿತ್ತು ಅದು ಲಕ್ಷ್ಮೀನಾರಾಯಣ ಆಗಲಿ ನಮ್ಮ ಸಿದ್ಧಲಿಂಗಯ್ಯನವರಾಗಲಿ ಪುಟ್ಟಣ ಆಗಲಿ ಇವರೆಲ್ಲ ಅದ್ಭುತವಾಗಿ ಆ ರೀತಿಯ ಬ್ರಿಟ್ ಸಿನಿಮಾಗೆ ಪ್ರಯತ್ನ ಪಟ್ಟವರು ಬಟ್ ಒಂದೊಂದು ಇದಕ್ಕೆ ಅವರು ಬಟ್ ಆ್ಯಕ್ಚುಲಿ ಬ್ರಿಟ್ ಸಿನಿಮಾ ಆಗಿದ್ದು ನನ್ನ ಸಿನಿಮಾಗಳ ಮುಖಾಂತರ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಸೊ ಮಧ್ಯಂತರ ಸಿನಿಮಾಗಳು ಅದು ಮಧ್ಯಮ ಪ್ರಯೋಗಗಳು ಅಂತ ಕರೆಯೋದಾದರೆ ನನ್ನ ಸಿನಿಮಾಗಳು ಆ ರೀತಿಯ ಸಿನಿಮಾಗಳಾಗಿ ನಿಮಗೆ ಕರ್ನಾಟಕದ ಪುರಸ್ಕಾರದಿಂದ ಹಿಡಿದು ಫಿಲ್ಮ್ ಫೇರ್ ಅವಾರ್ಡ್ಸು ಇಂಟರ್ನ್ಯಾಷನಲ್ ಅವಾರ್ಡ್ಸು ಎಲ್ಲದುವೇ ಬನ್ ಬಂದಿರೋ ಬಂದಿರೋದೇ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದರೆ ನಿಮಗೆ ಹುಮ್ಮಸ್ ತಂದಿದ್ದು ನಾನು ಇನ್ನು ಮುಂದೆ ಇನ್ನೂ ನಮ್ಮ ಚಲನಚಿತ್ರಗಳನ್ನು ಹೆಚ್ಚಿಗೆ ಜನಕ್ಕೆ ಸೇರೋ ಒಂದು ಮಾಡಬೇಕು ಅಂತಂದ್ಬಿಟ್ಟು ನಿಮ್ಮ ಚಲನಚಿತ್ರದ ಥೀಮ್ನ ಹಿಂದಿನಲ್ಲೂ ಅಡಾಪ್ಟ್ ಮಾಡಿಕೊಂಡ್ರು ಮೂರ ನಾಲ್ಕು ಬಜರಂಗಿ ಬಾಯ್ ಜಾನ್ ಮಾಡಿದ್ರು ಲವ್ ಸ್ಟೋರಿ ಬಾಯ್ ಲವ್ ಸ್ಟೋರಿ ಮಾಡಿದ್ರು ಆಮೇಲೆ ಮೈಸೂರು ಮಲ್ಗಿ ಮೈಸೂರು ಮಲ್ಗಿ ಹೀಗೆ ಇದು ಸ್ವದೇಶ ಆಯಿತು ಸ್ವದೇಶ್ ಚಿಗುರಿದ ಕನಸು ಹೌದು ಹೇಗೆ ಅದು ಆಗಮಿಲ್ಲ ಪೆಹಲಿ ಆಯಿತು ಪೆಹಲಿ ಹೌದು ಹೇಗೆ ಅದು ಪ್ರಾರಂಭ ಆಗಿದ್ದು ಇದು ಈ ಒಂದು ಸಂಬಂಧ ಹಿಂದಿ ಸಿನಿಮಾದ ಜೊತೆ ಅದು ಸಂಬಂಧ ಅನ್ನೋದಕ್ಕಿಂತ ಯಾವುದೇ ಇನ್ಸ್ಪಿರೇಷನ್ ಏನಿದೆ ಅದು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ತೊಗೊಳ್ಬೋದು ಆದರೆ ಒಂದು ಇದಿದೆ ನಾನು ಹೇಳೋದು ನೇರವಾಗಿ ನೀವು ಅದನ್ನೇ ಕಾಪಿ ಮಾಡಿದ್ರೆ ಯು ಮಸ್ಟ್ ಅಕ್ನಾಲೆಡ್ಜ್ ಅದನ್ನು ಅಕ್ನಾಲೆಜ್ ಮಾಡಬೇಕು ಯಾವಾಗ ಅಲ್ಲ ಅಟ್ಲೀಸ್ಟ್ ನಾನು ಇದರಿಂದ ಸ್ಫೂರ್ತಿ ಪಡೆದೆ ಅಂತನಾದ್ರು ಹೇಳಬೇಕು ನಮ್ಮಲ್ಲಿ ಆಗಿನ ಕಾಲದ ಹಿಂದಿ ನಿರ್ದೇಶಕರು ನಿರ್ಮಾಪಕರಿಗೆ ಆ ರೀತಿಯು ಇರಲಿಲ್ಲ ಸೌತಲ್ಲಿ ಯಾವುದೋ ಚೆನ್ನಾಗಿದೆಯಾ ಸರಿ ತೆಗೆದು ಹಾಕೊಂಡು ಮಾಡ್ಬಿಡ್ಬೋದು ಅಂತ ಯಾಕೆಂದರೆ ನ್ಯಾಷನಲ್ ಸಿನಿಮಾ ಅಂದರೆ ಹಿಂದಿ ಸಿನಿಮಾ ಅನ್ನುವ ತಪ್ಪು ಕಲ್ಪನೆ ಹೌದು ಹೌದು ಅದಂದು ಅದರಿಂದಾಗಿ ಅವರು ನಾವು ನ್ಯಾಷನಲ್ ಸಿನಿಮಾದಲ್ಲಿದ್ದೀವಿ ಅಂತ ಆದರೆ ಹಾಗೆ ಮಾಡೋಕ್ಕಾಗಲ್ಲ ಇವತ್ತು ಏನಾಗಿದೆ ಈ ಡಿಜಿಟಲ್ ಇದು ಬಂದ ಮೇಲೆ ಸೊ ದೆ ಕೆನಾಟ್ ಸ್ಟೀಲ್ ಕದಿಯೋಕೆ ಸಾಧ್ಯ ಇಲ್ಲ ತಕ್ಷಣ ಸಿಗಾಕೊಂಡ್ಬಿಡ್ತಾರೆ ಹೌದು ಅವರಿಂದ ಇವರು ಕದಿಯೋಕ್ಕಾಗಲ್ಲ ಇವರಿಂದ ಅವರು ಕದಿಯೋಕ್ಕಾಗಲ್ಲ ಇದು ಹೌದು ಆದರೆ ಒಂದು ಅರ್ಥದಲ್ಲಿ ಸ್ಫೂರ್ತಿ ಪಡೆಯೋದು ಬೇರೆ ಕದಿಯೋದು ಬೇರೆ ಸ್ಫೂರ್ತಿ ಪಡೆಯೋದು ಬಹಳ ಮುಖ್ಯ ಆ ರೀತಿ ಕೆಲವು ಸಿನಿಮಾಗಳಾದಾಗ ನನಗೆ ಬಹಳ ಆಗುತ್ತೆ ಒಂದು ರೀಜ್ನಲ್ ಅಂತಸತ್ವ ಒಂದು ನ್ಯಾಷನಲ್ ಲೆವೆಲ್ನಲ್ಲಿ ಹೋಗುತ್ತಲ್ಲ ಅಂತ ಆದರೆ ಅದು ನ್ಯಾಷನಲ್ ಸಿನಿಮಾ ಅಂದರೆ ನಮ್ಮಲ್ಲಿ ಪ್ರಕಾರ ನನ್ನ ಪ್ರಕಾರ ಬಿಯಾಂಡ್ ಬಾಲಿವುಡ್ ಅಂತ ಹೌದು ಬಾಲಿವುಡ್ ಅಲ್ಲ ಬಿಯಾಂಡ್ ಬಾಲಿವುಡ್ಡೇ ನಮ್ಮ ಇಂಡಿಯನ್ ಸಿನಿಮಾ ಹೌದು ಮಲಯಾಳಂ ಸಿನಿಮಾಗಳು ನೋಡಿ ತಮಿಳ್ ಸಿನಿಮಾ ನೋಡಿ ತೆಲುಗು ನೋಡಿ ಮರಾಠಿ ಸಿನಿಮಾಗಳನ್ನ ನೋಡಿ ಯಾಕೆ ನಮ್ಮ ಬೆಂಗಾಳಿ ಸಿನಿಮಾಗಳನ್ನ ನೋಡಿ ಇವೆಲ್ಲ ರೀಜನಲ್ ಸಿನಿಮಾಗಳು ಅಂತ ಕರೀತಾರೆ ಆ್ಯಕ್ಚುಲಿ ದೇ ಆರ್ ದಿ ನ್ಯಾಷನಲ್ ಸಿನಿಮಾಸ್ ನಮ್ಮ ಇಡೀ ಭಾರತವನ್ನು ರೆಪ್ರೆಸೆಂಟ್ ಮಾಡೋದು ಈ ರೀತಿಯ ಸಿನಿಮಾಗಳೇ ಹೊರತು ಹಿಂದಿ ಸಿನಿಮಾ ಅಲ್ಲ ಹಿಂದಿ ಸಿನಿಮಾ ಬೇರೆ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ದೂರದರ್ಶನ್ಗೂ ಸಹ ನೀವು ಹಲವಾರು ಸೀರಿಯಲ್ಸು ಇದನ್ನೆಲ್ಲ ಮಾಡಿದ್ರೆ ಅದರಲ್ಲಿ ಹೇಗೆ ದೂರದರ್ಶನಕ್ಕೆ ಮೊದಲು ದೂರದರ್ಶನ ಭಾಳ ಚೆನ್ನಾಗಿ ಪ್ರಾರಂಭ ಆಯಿತು ಫಸ್ಟ್ ಬಂದಾಗ ಕೇವಲ ಹದಿಮೂರು ಎಪಿಸೋಡ್ ಕೊಡ್ತಾಯಿದ್ರು ಹದಿಮೂರನ ಒಳಗೆ ನೀವು ಮುಗಿಸ್ಬೇಕಿತ್ತು ಹೌದು ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತಾರು ಸರಿ ಆರು ತಿಂಗಳು ಅಷ್ಟಕ್ಕೆ ನಿಲ್ಲ ನಿರಂತರವಾಗಿ ವಾರಕ್ಕೊಂದು ದಿವಸ ಇದ್ದಂತ ಆದರೆ ಈಗ ದಿನಕ್ಕೊಂದು ಸಾವಿರ ಎಪಿಸೋಡ್ಗಳು ಈ ಥರ ಎಲ್ಲ ಆಗೋದ್ರಿಂದ ಅದೊಂದು ರೀತಿ ಸ್ಟಫು ನಮ್ಮತನವನ್ನು ಕಳ್ಕೊಂಡು ಹೋಗ್ತಾ ಇದೆ ಅಂತ ಮೊದಲು ಆಗಿರಲಿಲ್ಲ ನಾವು ಮಾಡಿದ್ದೆಲ್ಲ ಅಡಿಗರ ಅನಾಥೆ ಆಮೇಲೆ ನಿರಂಜನರ ಒಂದು ಕಾದಂಬರಿ ಬನಶಂಕರಿ ಸೊ ಇಲ್ಲಿ ಈ ಥರದ ಕಾದಂಬರಿಯನ್ನು ಆಧರಿಸಿಕೊಂಡು ಸೀರಿಯಲ್ಗಳನ್ನ ಮಾಡ್ತಾ ಇದ್ವಿ ಜೊತೆಗೆ ನಮ್ಮದೇ ರೈಟರ್ಗಳು ಸಾಕಷ್ಟು ಬರೆದ್ರು ಒರಿಜಿನಲ್ ರೈಟಿಂಗ್ ಇತ್ತು ಹಾಗಾಗಿ ಎಲ್ಲೋ ನಮ್ಮ ಕ್ಯಾರೆಕ್ಟರ್ಗಳು ಕಾಣಿಸ್ತಾ ಇತ್ತು ಸುತ್ತ ನಮ್ಮ ಸಿಚ್ಯೇಶನ್ಸ್ ಬರ್ತಾಯಿತ್ತು ಆದರೆ ಅದರ ನಂತರದ ದಿನಗಳಲ್ಲಿ ಯಾವಾಗ ಐನೂರು ಸಾವಿರಕ್ಕೆ ಅವರು ಆ ಪೀರಿಯಡ್ಗೆ ಬಂದಾಗ ಬಾರೋಡ್ ಮೆಟೀರಿಯಲ್ ಬರಲಿಕ್ಕೆ ಶುರುವಾಯಿತು ಯಾವಾಗ ಅದು ನಮ್ಮ ಸಾಹಿತ್ಯ ಇಲ್ವೋ ಯಾವಾಗ ನಮ್ಮ ಇಲ್ವೋ ಅದನ್ನು ಸುಮ್ಮನೆ ನಾವು ನೋಡ್ತೀವಷ್ಟೇ ಓಹ್ ಯಾವುದೋ ಇದೆ ಅಂತ ಕನ್ನಡ ಭಾಷೆ ಬಂದ ಕೂಡಲೇ ಅದು ಕನ್ನಡದಾಗ್ಬಿಡೋಲ್ಲ ಕನ್ನಡದ ಆತ್ಮ ಇರಬೇಕು ಅದರಲ್ಲಿ ಆ ಥರದ್ದು ಇರು ಇರ್ತಿ ಇಲ್ಲ ಈಗಂತೂ ಸಹ ಸಾಕಷ್ಟು ಇಲ್ಲ ಮೆಗಾ ಸೀರಿಯಲ್ ಅಂತ ಏನು ಕರಿತೀವಿ ಅದರಲ್ಲಿ ಮೆಗಾ ಕನ್ನಡ ಇಲ್ಲ ಹಾಗಾಗಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಒಂದು ಅರ್ಥದಲ್ಲಿ ಇವತ್ತು ಎಂಟರ್ಟೈನ್ಮೆಂಟ್ ಅಂದ್ಕೊಂಡು ಸುಮ್ಮನೆ ಸೀರಿಯಲ್ ಮಾಡೋದು ಇದೆಯಲ್ಲ ಅದು ಕೂಡ ವೇಸ್ಟ್ ಸುಮಾರು ಹತ್ತು ವರ್ಷ ಆಯಿತು ನಾನು ಸೀರಿಯಲ್ ನಿಲ್ಲಿಸಿ ಆದರೆ ಅದಕ್ಕೆ ಮುಂಚೆ ಸುಮಾರು ಹದಿಮೂರು ಹದಿನೆಂಟು ಹದಿನೈದು ವರ್ಷ ನಿರಂತರವಾಗಿ ಸಾಹಿತ್ಯಕ ಸಂಬಂಧಪಟ್ಟ ಎಲ್ಲ ಸೀರಿಯಲ್ಗಳನ್ನ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಮ್ಮ ಮಾರ್ಗುಡಿ ಡೇಸ್ ಇದೆಯಲ್ಲ ಅದರ ಫಸ್ಟ್ ಫೋರ್ ಸ್ಕ್ರಿಪ್ಟ್ಸ್ ಬರೆದಿದ್ದು ನಾನು ಅಪ್ರೂವ್ ಆಗಿರೋದು ನನ್ನ ಇದು ಸ್ಕ್ರಿಪ್ಟು ದೂರದರ್ಶನಲ್ಲಿ ಅಪ್ರೂವ್ ಆಗಿದ್ದು ನನ್ನ ಸ್ಕ್ರಿಪ್ಟು ಆಮೇಲೆ ಶಂಕರ್ ಮಾಡ್ತೀವಿ ಅಂದಾಗ ನಾನು ಅದನ್ನು ನರಸಿಂಹನ್ ಅವರು ವಾಪಸ್ ಕೊಟ್ಟೆ ಅದನ್ನು ಮತ್ತೆ ರೀವರ್ಕ್ ಮಾಡಿ ಶಂಕರ್ ಅದನ್ನು ಡೈರೆಕ್ಟ್ ಮಾಡಿ ಸ್ಕ್ರಿಪ್ಟ್ ಗಿಪ್ಟ್ ಎಲ್ಲ ಮಾಡಿ ಬಟ್ ಫಸ್ಟ್ ಫೋರ್ ಎಪಿಸೋಡ್ಸ್ ಸ್ಕ್ರಿಪ್ಟ್ ನಂದು ಅಪ್ರೂವ್ ಆಗಿದ್ದೆ ಯಾಕೆಂದ್ರೆ ನಾನು ಬ್ಯಾಂಕರ್ ಮಾರ್ಗಯ್ಯ ಅಂತ ಒಂದು ಫಿಲ್ಮ್ ಮಾಡಿದ್ದೆ ಆರ್ ಕೆ ನಾರಾಯಣ್ ಹೌದು ಹೌದು ಯು ವಾ ಸೋ ಹ್ಯಾಪಿ ಆರ್ ಕೆ ಆರ್ ಕೆ ನಾರಾಯಣ್ ಗೈಡ್ಗೆ ಏನು ಬರೆದಿದ್ರು ಗೊತ್ತಾ ಹೌದು ಮಿಸ್ ಗೈಡೆಡ್ ಗೈಡ್ ಹೌದು ಆ ಲೈಫ್ ನಾ ಮ್ಯಾಗ್ಝೀನ್ ಅಲ್ಲಿ ಅಮೇರಿಕಾ ಅದು ಓದೇ ಅದು ಇವ ಸೊ ಅಪ್ಸೆಟ್ ಬಟ್ ಸಿನಿಮಾ ಚೆನ್ನಾಗಿತ್ತು ನಾನು ನೋಡ್ರಿ ಯಾಕೆ ಹಿಂಗೆ ಹೇಳಿದ್ರು ಅಂತ ಅದು ಅವ್ರ ಪರ್ಸ್ಪೆಕ್ಟಿವ್ ಅದ್ರ ಬಗ್ಗೆ ಏನ ಹೌದು ಆದ್ರೆ ಆರ್ ಕೆ ನಂದು ಬ್ಯಾಂಕರ್ ಮಾರ್ಗಯಾ ನೋಡ್ಬಿಟ್ಟು ನಂಗೊಂದು ಅಪ್ರಿಶಿಯೇಷನ್ ಲೆಟರ್ ಬರ್ತಿದ್ರು ಹೌದಾ ಭಾಳ ಚೆನ್ನಾಗ್ ಮಾಡಿದ್ಯಾ ಕೀಪ್ ಇಟ್ ಅಪ್ ಓಕೆ ಯೋಗ ಲಾಟ್ ಆಫ್ ಲಾಂಗ್ ವೇ ಟು ಗೋ ನಂದು ಯಾವುದೇ ಸಬ್ಜೆಕ್ಟ್ ಸಿಕ್ಕರೂ ನೀನು ಮಾಡು ನಿಮ್ಗೆ ಯಾವ್ದು ಅನಿಸುತ್ತೆ ಮಾಡು ಅಂತೆಲ್ಲ ಬರೆದಿದ್ರು ಅದನ್ನು ತೋರಿಸ್ದೆ ನರಸಿಂಹನ್ಗೆ ನರಸಿಂಹನ್ ಅಯ್ಯೋ ಹಾಗಾದ್ರೆ ಫಸ್ಟ್ ಒಂದು ಕೆಲಸ ಮಾಡೋಣ ಯಾವ್ದಾರು ಒಂದು ತಗೋದಿ ತೆಗೆದಿಟ್ಕೊಂಬೋಣ ಸರಿ ನನಗೆ ಮಾಲ್ಗುಡಿ ಡೇಸ್ ಭಾಳ ಇಷ್ಟ ಮಾಲ್ಗುಡಿ ಡೇಸ್ ಅಂತಲ್ಲ ಅವರ ಆರ್ ಕೆ ಬುಕ್ಸ್ ಶಾರ್ಟ್ ಸ್ಟೋರೀಸ್ ಭಾಳ ಇಷ್ಟ ಹೌದು ಹೌದು ಅವುಗಳನ್ನೆಲ್ಲ ಒಂದು ಸಪ್ರೇಟ್ ಇದನ್ನು ಇಟ್ಟಿದ್ದೆ ನಾನು ಬಂಚ್ ಸೊ ಈ ಥರದ್ದು ಮಾಡ್ಬೋದಲ್ಲ ಸರ್ ಅಂದರೆ ತಕ್ಷಣ ಅವರೇ ಹೋಗಿ ನಾಗಾಭರಣ ಹೇಳಿದಾನೆ ನನಗೆ ತಗೋತಾ ಇದೀನಿ ಅಂತ ಅವ್ರಿಗೆ ಭಾಳ ಪರಿಚಯ ಇತ್ತು ಆರ್ ಕೆ ಲಕ್ಷ್ಮಣ್ ಅಂತೂ ಭಾಳ ಕ್ಲೋಸ್ ಫ್ರೆಂಡ್ ಹೌದು ತೊಗೊಂಬಿಟ್ರು ರೈಟ್ಸು ತೊಗೊಂಡ್ಮೇಲೆ ಅಪ್ಲೈ ಮಾಡಿದ್ರು ಅಪ್ಲೈ ಮಾಡುವಾಗ ನಾನು ನಾಲ್ಕು ಸ್ಕ್ರಿಪ್ಟು ಫಸ್ಟ್ ಫೋರ್ ಎಪಿಸೋಡ್ ಸ್ಕ್ರಿಪ್ಟ್ ಮಾಡಿ ದೂರದರ್ಶನ್ಗೆ ಅಪ್ಲೈ ಮಾಡಬೇಕು ಅಲ್ಲಿಂದ ಅಪ್ರೂವಲ್ ಬರಬೇಕು ಆಮೇಲೆ ನಾವು ಮಾಡಬೇಕು ಸರಿ ಸರಿ ಹಾಗಾಗಿ ಅಪ್ಲೈ ಮಾಡಿದ್ದೆ ಒಂದು ಅರ್ಥದಲ್ಲಿ ನನಗೆ ಆರ್ ಕೆ ಕೊಟ್ಟ ಅಪ್ರಿಸಿಯೇಷನ್ ಎಂಥದ್ದು ಅಂದರೆ ಯು ಆರ್ ಟ್ರೂ ಟು ಯುವರ್ ಲಿಟ್ರೇಚರ್ ಹೌದು ಯು ಆರ್ ಟ್ರೂ ಟು ಮೈ ಬುಕ್ ಆ್ಯಂಡ್ ಯು ಆರ್ ಸೋ ಗುಡ್ ಅನ್ನೋ ಈ ಅಪ್ರಿಸಿಯೇಷನ್ ಇದೆಯಲ್ಲ ಹ್ಯಾಡ್ಸ್ ಆಫ್ ಅದೊಂಥರ ನನಗೆ ಗೋಲ್ಡ್ ಮೆಡ್ಲ್ ಬಂದಂಗೆ ಹೌದು ಹೌದು ಅವರು ಬಹಳ ಕೋಪ ಬಂದ್ಬಿಟ್ಟಿತ್ತು ನೀವು ಹೇಳ್ದಂಗೆ ಗೈಡು ಹಾಳ್ಮ್ಬಿಟ್ರು ಅವ್ನು ಅವ್ರು ಕರ್ಕೊಂಡೋಗಿ ನಂಜನ್ ಗುಡ್ಗೆಲ್ಲ ತೋರಿಸಿದ್ರಂತೆ ಇಲ್ಲೇನಪ್ಪ ನಾನು ಮಾಡಿರೋದು ಅಂತ ಅವನು ಇಲ್ಲ ನಾವು ಸಿನಿಮಾ ಮಾಡ್ಬೇಕಾದ್ರೆ ನಾವು ಅಲ್ಲಿ ಮಾ ಅಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಾಗ ಎಲ್ಲೆಲ್ಲೋ ಮಾಡ್ಕೊಂಡು ಬಂದ ಅವ್ರಿಗೆ ಕೋಪ ಬಂದುಬಿಡ್ತದೆ ಅದಕ್ಕೆ ನಾನು ಆಮೇಲೆ ಆರ್ ಕೆ ಅವ್ರ ಜೊತೆ ಅದು ತೆನಾಲಿ ರಾಮ ಅಂತ ಮಾಡಿದೆ ಅವ್ರು ಬರ್ದಿದ್ದು ಅವ್ರ ವೈಫ್ ಬರ್ದಿದ್ದು ಹೌದಾ ಅದನ್ನು ಹಿಂದೀಲೇ ಮಾಡಿದ್ದು ತೆನಾಲಿ ರಾಮ ಏನು ಜೀನಿಯಸ್ ಅವರು ಆರ್ ಕೆ ಲಕ್ಷ್ಮಣ್ ಫ್ಯಾಂಟಾಸ್ಟಿಕ್ ನಾನು ಸ್ಕ್ರಿಪ್ಟ್ ಮಾಡೋಕ್ಕೆ ಮುಂಚೆ ಅವ್ರ ಜೊತೆ ಕೂತ್ಕೋಬೇಕು ನೀನು ಅಂತ ಹೇಳಿ ನಾನು ಕರ್ಕೊಂಡು ಹೋಗಿ ಬಾಂಬೆಗೆ ಒಂದು ಹದಿನೈದು ದಿವಸ ಇಟ್ಟಿದ್ರು ಇವರು ಸುಮನ್ ದಿನಾ ಬೆಳಿಗ್ಗೆ ಅವ್ರ ಮನೆಗೆ ಹೋಗೋದು ಅವ್ರಿಗೆ ಹೇಳೋದು ಈ ಥರ ಇಕ್ಸ್ ಮಾಡ್ತಾ ಇದ್ದೀನಿ ಸರ್ ಅಂತ ನೋ 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 ಹಾಗಲ್ಲ ನೋಡಿಲಿ ಅಂದ್ಬಿಟ್ಟು ಶುರು ಮಾಡೋರು ಅವರು ಹೀ ಇಸ್ ಟು ಆ್ಯಕ್ಟ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಹೌದಾ ಸರಿ ಸರಿ ಸರ್ ಒಳ್ಳೆ ಆ್ಯಕ್ಟರ್ ಸರ್ ನೀವು ಮಾಡಿದ್ರೆ ನೋನ ಐಎಮ್ ಎ ಕಾರ್ಟೂನಿಸ್ಟ್ ಆ್ಯಕ್ತಿ ರೇಕ್ಸ್ ಅವರು ಹಿ ಈಸ್ ಆ್ಯಕ್ಟಿಂಗ್ ಡೈಲಿ ಸಚ್ ಸಚೆ ನೈಸ್ ಪರ್ಸನ್ ಸರ್ ಜೀವಿಯಸ್ಗಳವರೆಲ್ಲ ಹೌದು ಹೌದು ಮತ್ತು ನೀವು ಈಗ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾ ಕನ್ನಡ ಚಿತ್ರ ಅಕಾಡೆಮಿ ಚಿತ್ರ ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ರಿ ಆಮೇಲಿಂದ ಈಗ ನೀವು ಚೇರ್ಮನ್ ಕನ್ನಡ ಡೆವಲಪ್ಮೆಂಟ್ ಆಗಿದ್ದೆ ಅದು ಕೂಡ ಸರಿ ಸರಿ ಅಲ್ಲಿ ಕೆಲಸ ನೀವು ಮಾಡಿದ ಮೇಲೆ ನಿಮಗೆ ನನ್ನ ಅನುಭವ ಹೇಳ್ತೀನಿ ನಾನು ಕನ್ನಡ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿಂದ ಬೆಂಗಳೂರಿಗೆ ಹೋದರೆ ನನ್ನ ತಮ್ಮನ ಮಗ ನಾನು ಕನ್ನಡದಲ್ಲಿ ಏನಪ್ಪ ಹೇಗಿದೆಯಾ ಅಂತಂದರೆ ಐ ಆಮ್ ಫೈನ್ ಥ್ಯಾಂಕ್ ಯು ಅಂತಾನೆ ನಾನು ಅದನ್ನು ನನಗೆ ಸಂತೋಷ ಪಡಿಸೋದಕ್ಕನೋ ಅಥವಾ ಅವನಿಗೆ ಕನ್ನಡ ಅಂತ ಅನ್ಸುತ್ತೆ ನನಗೆ ಏನನ್ಸುತ್ತೆ ನಿಮಗೆ ಕರ್ನಾಟಕದಲ್ಲಿ ಇಲ್ಲ ಇಡೀ ದೇಶದಲ್ಲಿ ಒಂದು ಭಾಷೆ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇರೋದು ಕನ್ನಡದಲ್ಲಿ ಮಾತ್ರ ಅದು ಸರಿ ಅದರಲ್ಲಿ ಲೆಕ್ಕಾಕಿ ಹ್ಞೂ ಯಾವ ಸ್ಥಿತಿ ಅದು ತಲುಪಿದೆ ಅನ್ನೋದನ್ನು ಇದಕ್ಕೆ ಕಾರಣ ಏನು ಗೊತ್ತಾ ನಮ್ಮ ಎಲ್ಲ ಸರ್ಕಾರಗಳು ಮೊದಲನೇದಾಗಿ ನಮ್ಮ ಸಂವಿಧಾನ ಸಂವಿಧಾನದಲ್ಲಿ ಭಾಷೆಯ ಮಹತ್ವವನ್ನು ಹೇಳುವಂತಹ ಸಾಂವಿಧಾನಿಕವಾದಂತಹ ಶಬ್ದಗಳೇನಿದೆ ಅದರಲ್ಲಿ ಇಪ್ಪತ್ತೆರಡು ಭಾಷೆಗಳಿಗೆ ಸನ್ ಒಂದು ಸಂವಿಧಾನಿಕ ಸಿದ್ಧ ಇದು ಕೊಟ್ಟಿದ್ದಾರೆ ಶಿಸ್ತನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕನ್ನಡವೂ ಇದೆ ಆದರೆ ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು ಕೊಟ್ಟಿಲ್ಲ ಈಗ ನಾನು ಪ್ರತಿಯೊಂದು ಭಾಷೆಯೂ ಕೂಡ ರಾಷ್ಟ್ರ ಭಾಷೆಗಳೇ ಅದು ಸರಿ ಆದರೆ ಹಿಂದಿಗೆ ಒಂದು ಮಹತ್ವ ಕೊಟ್ಟು ಹಿಂದಿಯನ್ನು ಎಲ್ಲ ಕಡೆ ಪ್ರಚಾರ ಪಡಿಸ್ತಾ ಮತ್ತು ಅದನ್ನು ಹೇರ್ತಾ ಹೋದಿದ್ದರಿಂದ ಈ ರೀತಿಯ ರಾಜ್ಯ ಭಾಷೆಗಳೇನಿತ್ತು ಆ ರಾಜ್ಯ ಭಾಷೆಗಳಿಗೆ ತೊಡಕಾಗಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಕನ್ನಡಕ್ಕೆ ತೊಡಕಾಗಿದೆ ಯಾಕೆಂದರೆ ಅಲ್ಲಿ ತ್ರಿಭಾಷಾ ಸೂತ್ರ ಬಂದಿದ್ದರಿಂದ ಕನ್ನಡ ಹಿಂದಿ ಇಂಗ್ಲೀಷ್ ಈ ಮೂರು ಭಾಷೆಗಳನ್ನು ನೀವು ಬಳಸಿ ಅಂತ ಆದರೆ ನಿಧಾನವಾಗಿ ಕನ್ನಡ ಹಿಂದಕ್ಕೆ ಹೋಯ್ತು ಹಿಂದಿ ಮತ್ತು ಇಂಗ್ಲೀಷು ಜಾಸ್ತಿ ಬರ್ ಪ್ರಚಾರಕ್ಕೆ ಬಂತು ಪ್ರಸ್ತುತವಾಗ ಇಂಗ್ಲೀಷ್ ಓದಿದ್ರೆ ನಾವು ಹೊರಗಡೆ ಎಲ್ಲ ಹೋಗ್ಬೋದು ಸೊ ಎಲ್ಲಿ ಬೇಕಾದ್ರೂ ಅದಕ್ಕೆ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಭಾರತದಲ್ಲೇ ನೀವೇನಾದರೂ ಮಾಡಬೇಕು ಅಂದರೆ ನೀವು ಹಿಂದಿ ಕಲಿಬೇಕು ಅನ್ನೋದು ಇನ್ನೊಂದು ಕಡೆ ಆದರೆ ಹಾಗಾದರೆ ಕನ್ನಡ ಎಲ್ಲಿ ಹೋಗಬೇಕು ಅದರಿಂದಾಗಿ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲಿ ಬಂದದ್ದು ಅದರ ಕೆಲಸ ಏನಪ್ಪ ಅಂದರೆ ಕನ್ನಡವನ್ನು ಎಲ್ಲ ಕಡೆ ಪ್ರ ಒಂದು ರೀತಿ ಪ್ರಸ್ತುತವಾಗಿ ಇರೋ ಹಾಗೆ ಮಾಡ್ಕೊಂಡು ಹೋಗೋದು ಎಲ್ಲೆಲ್ಲಿ ಕನ್ನಡಕ್ಕೆ ತೊಂದರೆ ಆಗುತ್ತೆ ಅದನ್ನೆಲ್ಲ ಅಪೋಸ್ ಮಾಡೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾಯಿದ್ದಿರೋದು ಆದರೆ ಯಾವ ಸರ್ಕಾರಗಳು ಅದಕ್ಕೆ ಬೇಕಾದ ಸಾಂವಿಧಾನಿಕವಾದಂತಹ ಒಂದು ಬದ್ಧತೆಯನ್ನು ಕೊಡಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ನಾನು ಹೋದಾಗ ನನ್ನ ಟರ್ನಲ್ಲಿ ನನ್ನ ಮೂರು ವರ್ಷಗಳಲ್ಲಿ ನಾನು ಮಾಡಿದ ಅದ್ಭುತವಾದ ಕೆಲಸ ಏನಪ್ಪ ಅಂತಂದರೆ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕವೊಂದನ್ನು ತಂದೆ ಯಾವಾಗ ಅದು ಎರಡೂ ಮನೆಗಳಲ್ಲಿ ಅಪ್ರೂವ್ ಆಗಿ ಗವರ್ನರಿಂದ ಸೈನ್ ಆಗಿ ಬಂತೋ ಅದೊಂದು ಲಾ ಆಯಿತು ಆ ಲಾನ ಇವತ್ತು ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು ಕನ್ನಡ ಉಳಿಯುತ್ತೆ ಆ ರೀತಿ ಕೆಲಸವನ್ನು ಇದುವರೆಗೂ ಮಾಡಿರಲಿಲ್ಲ ಅವರು ಯಾವ ಸರ್ಕಾರವೂ ಮಾಡಿರಲಿಲ್ಲ ನಾನಿದ್ದ ಟರ್ಮ್ನಲ್ಲಿ ಆ ಸರ್ಕಾರ ಯಡಿಯೂರಪ್ಪನವ್ರದು ಮತ್ತು ಬೊಮ್ಮಾಯಿಯವ್ರದು ಅದನ್ನು ಒಪ್ಪಿಕೊಳ್ತು ಅದನ್ನು ಮಾಡ್ತು ಈಗ ಬರುವ ಯಾವುದೇ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಕನ್ನಡದ ಶಿಕ್ಷಣದ ಪ್ರಕಾರ ಶಿಕ್ಷಣದಿಂದಲೇ ಪ್ರಾರಂಭ ಆಗಬೇಕು ಯಾವುದೇ ಭಾಷೆ ಉಳಿಬೇಕಾಗಿರೋದು ಪ್ರೈಮರಿಯಿಂದ ನೋಡಬೇಕು ಹೌದು ಆದರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕನ್ನಡ ಬಿಟ್ಟು ಉಳಿದದ್ದು ಭಾಷೆಗಳಿಗೂ ಜಾಗ ಕೊಡ್ತಾ ಇದ್ದಾರೆ ಹಂಗಾಗಬಾರ್ದು ಶಿಕ್ಷಣದಲ್ಲಿ ಶೈಕ್ಷಣಿಕವಾಗಿ ಕನ್ನಡ ಬೆಳೆದರೆ ಅದು ವೃತ್ತಿಯಲ್ಲಿ ಬೆಳೆಯುತ್ತೆ ಯಾವಾಗ ವೃತ್ತಿಯಲ್ಲಿ ಅದು ಅನಿವಾರ್ಯವಾಗ್ತದೆ ಆವಾಗ ವಿಧಿ ಇಲ್ಲದೆ ಕನ್ನಡ ಎಲ್ಲ ಕಡೆಯೂ ಮಾತಾಡಲಿಕ್ಕೆ ಓದಲಿಕ್ಕೆ ಬರೀಲಿಕ್ಕೆ ಶುರುವಾಗುತ್ತೆ ಅದೊಂದು ಹಕ್ಕು ಅಂತ ನಾವು ಗಲಾಟೆ ಮಾಡಬೇಕಾಗಿಲ್ಲ ಶಿಕ್ಷಣದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು ತಾನೇ ತಾನೇ ಆಗುತ್ತೆ ಆದರೆ ಅದು ಆಗ್ತಾ ಇಲ್ಲ ಕೇಂದ್ರವೂ ಅದಕ್ಕೆ ಸಪೋರ್ಟ್ ಮಾಡಲ್ಲ ರಾಜ್ಯವೂ ಅದಕ್ಕೆ ಸರಿಯಾದಂಥ ಸವಲತ್ತುಗಳನ್ನು ಕೊಡೋಲ್ಲ ಹಾಗಾಗಿ ಅದು ಕೇವಲ ಬಾಯಿ ಮಾತಿಗೆ ಉಳಿಯುತ್ತದೆ ಮತ್ತು ಕೆಲಸದಲ್ಲಿ ಇರೋದಿಲ್ಲ ನೀವೀಗೇನು ಹೇಳಿದ್ರಿ ನಿಮ್ಮ ಬೆಂಗಳೂರಿಗೆ ಬಂದರೆ ಆಗುತ್ತೆ ಅಂದರೆ ಬೆಂಗಳೂರಿನಲ್ಲಿ ಇವತ್ತು ಆಲ್ಮೋಸ್ಟ್ ಸೆವೆಂಟಿ ತ್ರೀ ಪರ್ಸೆಂಟ್ ನಾನ್ ಕನ್ನಡಿಗರಿದ್ದಾರೆ ಸೆವೆಂಟಿ ತ್ರೀ ಸೊ ಹೇಗೆ ಕನ್ನಡ ಅಲ್ಲಿ ಉಳಿಯೋಕ್ಕೆ ಸಾಧ್ಯ ಕಷ್ಟ ಆಗುತ್ತೆ ಪಾಪ ಚಳುವಳಿಗಾರರು ನಿಜವಾಗಿಯೂ ಅವರಿಗೆ ಅಪ್ರಿಷಿಯೇಷನ್ ಮಾಡ್ಬೇಕು ನಾವು ಕಷ್ಟಪಟ್ಟು ಎಲ್ಲೋ ಗಲಾಟೆ ಮಾಡಿ ಏನೋ ಮಾಡಿ ಒಟ್ಟಿನಲ್ಲಿ ಕನ್ನಡ ಉಳಿಬೇಕು ಅಂತ ಕಷ್ಟಪಡ್ತಾನೇ ಇರ್ತಾರೆ ಆದರೆ ನೋಡಿ ಅಷ್ಟು ವರ್ಷಗಳಿಂದ ನಿರಂತರವಾಗಿ ಆ ಚಳುವಳಿ ನಡೀತಾ ಇದೆ ಅದಕ್ಕೆ ಕೊನೆಯೇ ಇಲ್ಲ ಅದಕ್ಕೆ ಒಂದು ಬೇಕಾದಂಥ ಸಾಧ ಸಾಂವಿಧಾನಿಕವಾದಂತಹ ಒಂದು ಷರತ್ತುಗಳು ಬರಲಿಲ್ಲ ನಾನು ಅದನ್ನು ಮಾಡಿದ್ದೀನಿ ಈಗ ಸರಿ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತ ಎರಡು ಅದರಲ್ಲಿ ಅದಿದೆ ನೀವು ಯಾವ ರೀತಿ ಕನ್ನಡವನ್ನು ಚೆನ್ನಾಗಿ ಮೇಲಕ್ಕೆ ತರ್ಬೋದು ಈಗಿನ ಸರ್ಕಾರ ಅದನ್ನು ಅದನ್ನು ಮಾಡಬೇಕು ಮಾಡಬೇಕು ಮಾಡಿದ್ರೆ ಆಗುತ್ತೆ ಖಂಡಿತ ಆಗುತ್ತೆ ಮನಸ್ಸಿದ್ರೆ ಮಾರ್ಗ ಅದು ಸರಿ ಅದಲ್ಲದೆ ನಮ್ಮ ಸಂವಿಧಾನದಲ್ಲೂ ಕೂಡ ಭಾರತದ ಸಂವಿಧಾನದಲ್ಲೂ ಕೂಡ ಎಲ್ಲ ಭಾಷೆಗಳಿಗೆ ಸಮಾನ ಅವಕಾಶಗಳನ್ನ ಕೊಡಬೇಕು ಸಮಾನ ಶೈಕ್ಷಣಿಕ ಅವಕಾಶಗಳನ್ನ ಕೊಡಬೇಕು ಎಲ್ಲವೂ ಒಂದೇ ಅನ್ನೋ ಹಾಗೆ ನೋಡಿದ್ರೆ ಆಟೋಮೆಟಿಕಲಿ ನಮ್ಮ ನಮ್ಮ ಭಾಷೆಗಳು ಯಾವ ರೀತಿ ತೆಲುಗುನ ಇದು ಆಂಧ್ರದಲ್ಲಿ ತೆಲುಗು ತಮಿಳ್ನಾಡಲ್ಲಿ ತಮಿಳು ಮತ್ತು ಮಲಯಾಳ ಕೇರಳದಲ್ಲಿ ಮಲಯಾಳ ಸೊ ಈ ರೀತಿ ಪ್ರತಿಯೊಂದು ಭಾಷೆಯೂ ಕೂಡ ತನ್ನತನವನ್ನು ಉಳಿಸ್ಕೊಳ್ಬೋದು ಆಗಬೇಕು ಅನ್ನೋದೇ ಈಗ ಒಪ್ಕೊಂಡಿರುವಂತಹ ಮಾತು ಆದರೆ ಅದನ್ನು ಸಂವಿಧಾನದಲ್ಲಿ ತರಬೇಕು ಒಂದು ಚೇಂಜ್ ಆಗಬೇಕು ಸಂವಿಧಾನದಲ್ಲಿ ಸರಿ ಅದು ಆಗದೇ ಇದ್ರೆ ಆಗೋದಿಲ್ಲ ಮತ್ತು ನೀವು ನಾನು ಮುಂಚೆನೇ ಹೇಳಿದಾಗೆ ಒಂದು ಅದ್ಭುತವಾದಂಥ ಹಲವಾರು ಚಿತ್ರಗಳನ್ನು ತಂದಿದ್ದೀರ ಕನ್ನಡ ಭಾಷೆಯಲ್ಲಿ ಅದು ಮಕ್ಕಳಿದ್ದಾಗೆ ಒಂದೊಂದು ಸಿನಿಮಾನೆ ಆದರೆ ನೀವು ಚಿತ್ರವನ್ನು ಮುಗಿಸಿ ನೀವು ಕೂತ್ಕೊಂಡು ಅದನ್ನು ಕಡೆಯದಾಗಿ ಬಿಡುಗಡೆಗೆ ಮುಂಚೆ ನೋಡಿದಾಗ ನಿಮಗೆ ಬಹಳನೇ ಸಂತೋಷ ತಂದಂಥ ಚಿತ್ರ ಯಾವುದು ಅಂತ ಹೇಳ್ತೀವಿ ನಾನು ಮೊದಲು ಮೊದಲು ಪ್ರತಿಯೊಂದು ಸಿನಿಮಾನೂ ನನ್ನದೇ ಆದ್ದರಿಂದ ನಾನು ಅದೇ ಇರ್ತೀನಿ ನಾನು ನನ್ನ ಮಕ್ಕಳನ್ನ ನಾನು ಯಾರಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಆದರೆ ಅದನ್ನು ಪ್ರೇಕ್ಷಕನ ಮುಂದೆ ಇಟ್ಟಾಗ ಪ್ರೇಕ್ಷಕ ಪಡೋ ಪಡೆಯುವಂಥ ಅನುಭವ ಇದೆಯಲ್ಲ ಅದು ಬಹಳ ಮುಖ್ಯವಾಗಿ ನನ್ನನ್ನು ಕಾಡುತ್ತೆ ಹೌದು ಭಾಳಷ್ಟು ಸಲ ಅದು ಕಾಯ್ತಾ ಇರುತ್ತೆ ನಮ್ಮ ಮನಸ್ಸು ಏನಾಗುತ್ತೋ 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 ಅಂತ ಒದ್ದಾಡ್ತಾ ಇರುತ್ತೆ ಅದರಲ್ಲಿ ಒಂದು ಅನುಭವ ಹೇಳ್ತೀನಿ ಆವಾಗ ನಾನು ಸಿನಿಮಾಗಳು ನಾನು ಯಾಕೆ ಯಾವ ರೀತಿ ಪ್ರೇಕ್ಷಕನ ಜೊತೆಯಲ್ಲಿ ತೊಗೊಳಕ್ಕೆ ಪ್ರಯತ್ನ ಅಂತ ನಿನ್ನೆ ಯಾರೋ ಇದ್ರು ಕಲ್ಲರಲ್ಲಿ ಹೂವಾಗಿನಲ್ಲಿ ಭಾಳ ಚೆನ್ನಾಗಿದೆ ಸರ್ ಸಿನಿಮಾ ಕೊನೆಯಲ್ಲಿ ಅಂಬರೀಷ್ ಅವರು ಒಂದು ಡೈಲಾಗ್ ಹೇಳ್ತಾರೆ ಅದು ಹೇಳ್ತಿದ್ದಂಗೆ ಇಡೀ ಸಿನಿಮಾ ಬಿದ್ದೋಗುತ್ತೆ ಸರ್ ಅದು ಗೊತ್ತಾದ ಕೂಡಲೇ ಅದಕ್ಕೆ ಡೈಲಾಗ್ ತೆಗ್ದೆ ನಾನು ಹೋಗಿ ಆಮೇಲೆ ಹೌದು ಅದನ್ನು ರಿಮೂವ್ ಮಾಡಿಬಿಟ್ಟು ಅದನ್ನು ಮತ್ತೆ ರಿಲೀಸ್ ಹಾಗೆ ನಡೀತಾ ಇತ್ತು ಅದು ಅಂದರೆ ಯಾವ ಸಿನಿಮಾ ಎಲ್ಲಿ ಕ್ಲಿಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸರಿ ಪ್ರಾಯ ಪ್ರಾಯ ಅಂತ ಒಂದು ಸಿನಿಮಾ ಅದನ್ನು ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ತಮ್ಮ ವರದ ವರದರಾಜು ಅಂತ ವರದಣ್ಣ ಅಂತಿದ್ರು ಅವರು ಪ್ರೊಡ್ಯೂಸರು ನಾವಿಬ್ಬರು ಪ್ರೊಡ್ಯೂಸರು ಡೈರೆಕ್ಟ್ರು ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾಯಿದ್ವಿ ಫಸ್ಟ್ ಆಫ್ ಆಯಿತು ಹೊರಗಡೆ ಬಂದ್ವಿ ನಾವು ಇದ್ವಿ ರಿಯಾಕ್ಷನ್ ಏನು ಬರುತ್ತೆ ಅಂತ ನಾನು ಕಾಫಿ ತೊಳೋಕ್ಕೆ ಕೌಂಟರ್ ತಗೋದ್ವಿ ಒಬ್ಬ ಯಾವನು ಇನ್ನೊಬ್ಬನಿಗೆ ಬೈತಾ ಇದ್ದ ಯಾ ಅದು ನನ್ನ ಮಗ ಡೈರೆಕ್ಟ್ರ್ ಸಿಗಲಿ ಅಂತೇನೋ ಅಂತಿದ್ದ ನನಗೆ ಗಾಬರಿ ಆಗೋಯ್ತು ಮೊದಲೇ ಇದ್ದಿದ್ದೀನಿ ನಾನು ನಾನೇ ಡೈರೆಕ್ಟ್ರ್ ಅಂತ ಹೆಂಗೆ ಹೇಳೋದು ಅಂತ ಏನೋ ಹೇಳ್ತಾನೆ ಅಂತ ಬಟ್ ಅವನು ಮುಂದಿನ ವರ್ಡ್ ಚೆನ್ನಾಗಿತ್ತು ಆ ಡೈರೆಕ್ಟ್ರ್ ಸಿಗಲಿ ನನ್ನ ಮಗ ಒಳ್ಳೆ ಹಾಲಿವುಡ್ ಸಿನಿಮಾ ತೆಗೆದಂತ ತೆಗೆದು ನಾನು ಹೌದು ನಂಗೆ ಒಂದು ಸೆಕೆಂಡು ಅದು ಆ ಎರಡನೇ ವರ್ಡ್ ಕೇಳದೆ ಇದ್ದಿದ್ದೆ ಓಡೋಗ್ಬಿಡ್ತಿದ್ದೆ ಅಂದರೆ ಪ್ರೇಕ್ಷಕನ ಅನುಭವಗಳೇನಿದೆ ಅದೇ ಗಟ್ಟಿಯಾಗ ನಿಲ್ಲೋದು ಸಿನಿಮಾದಲ್ಲಿ ಸದ್ ಯಾವುದೇ ವರ್ಕ್ ಆಗಲಿ ಕ್ರಿಯೇಟಿವ್ ವರ್ಕ್ ಏನಿದೆ ಅದು ಅಪ್ರಿಸಿಯೇಷನ್ ಮೇಲೆ ಹೋಗುತ್ತೆ ನೀವೊಂದು ಸ್ಟೇಜ್ ಮೇಲೆ ಹಾಡು ಹೇಳಿದಾಗ ಹಾಡು ಚೆನ್ನಾಗಿತ್ತು ಅಂತ ಚಪಾಳೆ ಬಂದರೆ ಓಹ್ ಈಸ್ ಗುಡ್ ಅಲ್ವಾ ಅಥವಾ ಅವನ ಬಗ್ಗೆ ಚೆನ್ನಾಗಿ ಆಡಿದ್ರಿ ರೀ ಅಂತ ಏನು ಹೇಳಿದ್ರೆ ಅವನಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೆ ಅದನ್ನು ಬಿಟ್ಟು ನಾವು ನಮ್ಮದೇ ನಾ ಚೆನ್ನಾಗಿ ಆಡಿದೆ ಅಲ್ವಾ ಚೆನ್ನಾಗಿ ಮಾಡಿದ್ದೆ ನಾವು ಅಂತ ನಮಗೆ ಅಂದ್ಕೊಂಡ್ರೆ ಅದು ಅಲ್ಲವೇ ಅಲ್ಲ ಅದು ಯಾಕೆಂದರೆ ಅದು ನಮ್ಮನ್ನು ಹುಡುಕೋ ಕೆಲಸಕ್ಕೆ ಹಾಕೋದೇ ನನ್ನ ಸಿನಿಮಾಗಳಲ್ಲಿ ನಾನೇನು ಮಾಡ್ತೇನೆ ಅಂದರೆ ಮಾಡಿದ ಮೇಲೆ ಅದು ಪ್ರೇಕ್ಷಕನ ಜೊತೆ ಏನು ಸಂವಾದ ಮಾಡ್ತಾ ಇದೆ ಅನ್ನೋದನ್ನು ನೋಡ್ತಾ ಇರ್ತೀನಿ ಅದು ಮಾಡುವಾಗ ನೀವು ಎಲ್ಲದನ್ನು ಎಲ್ಲ ಚಿತ್ರಗಳನ್ನು ಅದೇ ಶ್ರದ್ಧೆಯಿಂದ ಮಾಡ್ತೀರಾ ಮೊದಲನೇ ಸಿನಿಮಾ ಮಾಡುವಾಗೆ ನಾನು ಈಗ ಮಾಡಲಿಕ್ಕೆ ಹೊರಟಿರೋದು ಕೂಡ ಈಗ ಮೊದಲನೇ ಸಿನಿಮಾ ಯಾಕೆಂದರೆ ಆಮ್ ಸ್ಟೂಡೆಂಟ್ ಆಫ್ ಸಿನಿಮಾ ಅಂತ ಯಾವಾಗಲೂ ಹೇಳ್ತೇನೆ ಆವಾಗಲೇ ನನಗೆ ಗೊತ್ತಾಗೋದು ನಾನು ಇನ್ನೊಂದನ್ನು ಹುಡುಕ್ತಾ ಇದ್ದೀನಿ ಅಂತ ಎಲ್ಲ ನಾನು ಮಾಡಿದ್ದೀನಿ ಆಗೋಗಿದೆ ಅಂದರೆ ನನಗೆ ಅಷ್ಟು ಸರಿ ಹೌದು ರಂಗಭೂಮಿ ಅದನ್ನು ನನಗೆ ಹೇಳ್ಕೊಟ್ಟಿರೋದು ರಂಗಭೂಮಿಲಿ ಏನು ಅಂದ್ರೆ ನಮ್ಮ ಕಾರಂತರ ಹೇಳ್ತಾ ಇದ್ದಿದ್ದು ಪ್ರತಿ ಪ್ರದರ್ಶನವೂ ಒಂದು ಪ್ರಯೋಗ ಅಂತ ಅದೇ ನಾಟಕ ಆಡಿರ್ಬೋದು ನೀವು ಸತ್ತವನೇಳು ಈಗ ಆರ್ನೂರ ಹತ್ತೊಂಬತ್ತು ಇಪ್ಪತ್ತು ಆಗಿದೆ ನಾನು ಅದೇ ಪಾತ್ರ ಮಾಡ್ತಿರ್ತೀನಿ ಆದರೆ ಪ್ರತಿ ಸಲ ಮಾಡಿದಾಗ್ಲೂ ಅದು ಇನ್ನೇನೋ ಒಂದು ಹೊಸ ಆಯಾಮವನ್ನು ಕೊಡುತ್ತೆ ಓ ಇದನ್ನು ಹುಡುಕ್ಬೋದು ಈ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಇದು ಇನ್ನೂ ಹಿಂಗಾಗ್ಬೋದು ಈ ಥರದ್ದೆಲ್ಲ ಯೋಚನೆಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅದರಿಂದ ಈಚ್ ಡೇ ಆವತ್ತಿನ ಪ್ರದರ್ಶನ ಆವತ್ತಿನ ಪ್ರಯೋಗ ಅಂತ ಅವ್ರು ಹೇಳೋದು ಇರಲ್ಲ ಸರಿಯಾಗೇ ಮಾಡಬೇಕು ಆದರೆ ಸಿನಿಮಾ ಕೂಡ ಇದಾದ ಮೇಲೆ ಇನ್ನೊಂದು ಸಿನಿಮಾ ಬೇರೆ ರೀತಿ ಆಗಬೇಕು ಅಂತ ನನ್ನ ಸಿನಿಮಾಗಳೆಲ್ಲವನ್ನೂ ನೋಡಿ ಒಂದು ಇದ್ದ ಹಾಗೆ ಇನ್ನೊಂದಿಲ್ಲ ಹ್ಞೂ ಇನ್ನೊಂದು ಇರಬಾರದು ಅನ್ನೋದು ನನ್ನ ಹುಡುಕಾಟ ಮೈ ಸರ್ಚ್ ಅದು ಹ್ಞೂ ಈ ಸಿನಿಮಾ ನಾನು ಮಾಡಿಲ್ಲ ಈ ಥರದ್ದು ಮಾಡಿಲ್ಲ ಹಾಗಾದ್ರೆ ಇದನ್ನು ಮಾಡಬೇಕು ಓ ಇದು ಯಾರೂ ಟಚ್ ಮಾಡಿಲ್ಲ ಹಾಗಾದ್ರೆ ಈ ಸಬ್ಜೆಕ್ಟ್ ಮಾಡಬೇಕು ಇಲ್ಲದಿದ್ರೆ ಮೈಸೂರು ಮಲ್ಲಿಗೆ ಅಂತಹ ಒಂದು ಪ್ರಯೋಗ ಇಡೀ ಭಾರತೀಯ ಚಲನಚಿತ್ರದಲ್ಲೇ ಇಲ್ಲ ಹೌದು 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 ಅಮೇಝಿಂಗ್ ಅದು ಮತ್ತು ಅದನ್ನೇ ಕೇಳೋಣ ಅಂದ್ಕೊಂಡೆ ನೀವು ರಂಗಭೂಮಿಯಿಂದ ಶುರು ಮಾಡಿದ್ರಿ ಆಮೇಲಿಂದ ಚಿತ್ರಲೋಕಕ್ಕೆ ಬಂದ್ರಿ ಚಿತ್ರಲೋಕದಿಂದ ದೂರದರ್ಶನ ಆಮೇಲಿಂದ ಬಹಳ ಉನ್ನತವಾದಂಥ ಹಲವಾರು ಹುದ್ದೆಗಳನ್ನು ಸಹ ನೀವು ಮಾಡಿದ್ರಿ ಇದರಲ್ಲೆಲ್ಲ ಪ್ರಿಯವಾದದ್ದು ನಿಮಗೆ ಯಾವುದು ರಂಗಭೂಮಿನ ರಂಗಭೂಮಿ ಬಗ್ಗೆ ಎಣ್ಣೆ ಮಾತೇ ಇಲ್ಲ ಕೂಡ ಐವತ್ತು ವರ್ಷ ಆಗಿದೆ ಬೆನಕಾಗೆ ನಿನ್ನೆ ನಾವು ಸಿಡ್ನಿನಲ್ಲಿ ರೆಟ್ರೋ ಫಂಕ್ಷನ್ ಅದ್ರಲ್ಲಿ ಗಜವದನ ಹಾಡಿದ್ವಿ ಐವತ್ತ ನಾಟಕದ ಇದು ಇಲ್ಲಿ ಸಿಂಗರ್ ಗಳೆಲ್ಲ ಸೇರ್ಕೊಂಡು ಅದನ್ನ ದೇ ಮೇಡ್ ಇಟ್ ಸೋ ಬ್ಯೂಟಿಫುಲ್ ಸೊ ರಂಗಗೀತೆಗಳಿಗಿರುವಂತಹ ಶಕ್ತಿ ಇದೆಯಲ್ಲ ಅದು ಬಹಳ ದೊಡ್ಡ ಮಟ್ಟದ ಅದಕ್ಕೆ ಕಾರಂತರ ರಂಗ ಸಂಗೀತಕ್ಕೆ ನಾವು ಒಂದು ಜೀವ ಕೊಟ್ಟಿದ್ದೇವೆ ಬೆನಕ ಬ್ಯಾಂಡ್ ಅಂತ ಮಾಡಿದೀವಿ ಈಗ ಹೌದಾ ಬೆನಕ ಬ್ಯಾಂಡ್ ಈಗಾಗಲೇ ಶೋಗಳು ಕೊಡ್ತಾ ಇದೆ ಸೊ ಬೆನಕ ಬ್ಯಾಂಡಲ್ಲಿ ಒಂದು ಹತ್ತು ಜನ ಇರ್ತಾರೆ ಹೊಸ ರೀತಿಯ ಪ್ರಯೋಗ ಅದು ಬರೀ ರಂಗ ಸಂಗೀತವನ್ನಷ್ಟೇ ಆಡುತ್ತದೆ ಇನ್ನೇನು ನೋಡೋಲ್ಲ ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಅದು ಅದು ಏನಾಗುತ್ತೆ ಬೇರೆ ರಂಗಸಂಗೀತಗಳಲ್ಲಿ ಈಗ ಜಯಶ್ರೀ ಬಂದರೆ ಜೈಶ್ರೀ ಜೊತೆಲೇ ಇರಬೇಕು ಕಲ್ಪನಾ ಬಂದರೆ ಕಲ್ಪನಾ ಜೊತೆಯಲ್ಲೇ ಇರಬೇಕು ಆ ರೀತಿ ಒಬ್ಬೊಬ್ಬರೇ ಇರುತ್ತೆ ಇಲ್ಲ ಇದೊಂದು ಕಲೆಕ್ಟಿವ್ ವರ್ಕ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದೇನೆ ಒಂದು ಆರು ಜನ ಸಿಂಗರ್ಸ್ ಇದ್ದಾರೆ ಮತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇನ್ಸ್ ಆ್ಯಡ್ ಆಗುತ್ತೆ ಸರಿ ಸೊ ಆ ಥರದಲ್ಲಿ ಅದು ಒಂದು ಬೆನಕ ಬ್ಯಾಂಡ್ ರೆಡಿ ಆಗಿದೆ ಕಾರಂತರ ರಂಗ ಸಂಗೀತವನ್ನು ವಿ ಕಾರಂತ ಸದಾ ಜೀವಂತ ಅಂತ ಮಾಡಿದೆ ನೀವು ಹೇಳಿದ್ರೆ ಮುಂಚೆನೇ ನಾವು ಸಂದರ್ಶನದ ಪ್ರಾರಂಭದಲ್ಲೇನೆ ನೀವು ಹೊರನಾಡು ಕನ್ನಡಿಗರಿಂದ ನೀವು ಎಲ್ಲ ಕಡೆನೂ ಭೇಟಿ ಮಾಡ್ಕೊಂಡು ಬಂದಿದ್ರೆ ಅಮೇರಿಕಾಗಲಿ ಆಗಲಿ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಕನ್ನಡವನ್ನು ಉಳಿಸ್ಕೊಂಡು ಬರೋದಕ್ಕೆ ಇದೆ ನಾವು ಮಾಡ್ತಾ ಇರೋ ಒಳ್ಳೆ ಸೇವೆ ಅಂತ ಹೇಳಬೇಕು ಇದನ್ನು ಅವರಿಗೆ ಏನು ನಿಮ್ಮ ಸಂದೇಶ ಹೇಳಮ್ಮ ಅವರಂತೂ ಭಾಳ ನನ್ನ ನಿನ್ನೆ ಭಾಳ ಖುಷಿಯಾಗಿದ್ದೇನೆ ಅಂದರೆ ಅಷ್ಟು ಜನ ಸೇರಿದ್ದಿದ್ದು ಹ್ಞೂ ಸಿಡ್ನಿನಲ್ಲಿ ಮತ್ತು ಅಷ್ಟೂ ಜನ ಕನ್ನಡವನ್ನು ಪ್ರೀತಿಸ್ತಾ ಅದರ ಜೊತೆಗೆ ಆರಾಧನೆ ಮಾಡ್ತಾಯಿದ್ರು ಸೊ ಇದಿಷ್ಟು ಇದ್ದುಬಿಟ್ರೆ ಈ ಪ್ರೀತಿ ಮತ್ತು ಆರಾಧನೆ ನಿರಂತರವಾಗಿ ಇದ್ಬಿಟ್ರೆ ಭವಿಷ್ಯದ ಪೀಳಿಗೆಗೆ ಈ ಕನ್ನಡ ಕಲಿ ಅನ್ನುವಂತಹ ಒಂದು ಪ್ರೋಗ್ರಾಮನ್ನು ನಾನು ಸುಮಾರು ಎಂಬತ್ತಾರು ಕಂಟ್ರಿಗಳಿಗೆ ಒಟ್ಟಿಗೆ ಮಾಡಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಾಗ ಅದು ಕರೋನಾ ಟೈಮ್ ಆಗ ಸೊ ನನಗೆ ಆನ್ಲೈನ್ನಲ್ಲಿ ಅದು ಸುಮಾರು ಎಂಬತ್ತಾರು ಕಂಟ್ರಿಗಳಿಗೆ ಕನ್ನಡ ಕಲಿ ಪ್ರೋಗ್ರಾಮನ್ನು ಕೊಟ್ಟವು ಅದು ಎಲ್ಲಿವರೆಗೂ ಹೋಗಿದೆ ಅಂತಂದರೆ ಸಿಲೆಬಸ್ ಆಯ್ತು ಈಗ ಕನ್ನಡ ಕಲಿಗೆ ಬೇರೆ ಬೇರೆ ಸಿಲೆಬಸ್ಗಳು ಫಾರ್ ಕ್ಯಾಲಿಫೋರ್ನಿಯಾ ಮತ್ತು ಆ ಕಡೆ ಒಂದು ಬೇರೆಯೇ ಸಿಲೆಬಸ್ ಆಯಿತು ಅದನ್ನು ಅಪ್ರೂವ್ ಮಾಡಿ ಕಳಿಸಿದೆ ಅಲ್ಲಿಂದ ಸೊ ದಟ್ ಅದು ಇವತ್ತೇನಾಗಿದೆ ಅಂದರೆ ಎಸ್ಪೆಷಲಿ ಇದು ಕ್ಯಾಲಿಫೋರ್ನಿಯಾ ಕಡೆ ಮೇಜರ್ ಆಪ್ಷನ್ ಫಾರ್ ಫಾರಿನ್ ಲ್ಯಾಂಗ್ವೇಜ್ ಇದೆಯಲ್ಲ ಕನ್ನಡವೂ ಒಂದು ಲ್ಯಾಂಗ್ವೇಜ್ ಆಗಿದೆ ಈಗ ಅವರ ಹೈ ಸ್ಕೂಲ್ಗಳಲ್ಲಿ ಸೊ ಪ್ರತಿ ಹೊರ ನಾಡಿನ ಹೊರ ದೇಶದ ಕನ್ನಡಿಗರು ಏನು ಮಾಡ್ಕೋಬೇಕು ಅಂದರೆ ಒಂದು ರೀತಿಯ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಅದು ಬರೋ ಹಾಗೆ ಮಾಡ ಇಲ್ಲಿಯ ಎಜುಕೇಷನ್ ಸಿಸ್ಟಮ್ ಹೇಗಿದೆಯೋ ಅದನ್ನು ನೋಡಿಕೊಂಡು ಅದರ ಪ್ರಕಾರ ನಿಮ್ಮ ಭಾಷೆ ಪ್ರತಿಯೊಬ್ಬರು ಅವರವ್ರ ಭಾಷೆಯಲ್ಲಿ ಹೇಗೆ ಬರ್ತಾರೋ ಹಾಗೆ ಇದು ನಮ್ಮ ಭಾಷೆ ಇದನ್ನು ಇಲ್ಲಿ ನಾವು ಎಜುಕೇಷನಲ್ಲಿ ಆಪ್ಷನಲ್ ಫಾರಿನ್ ಲ್ಯಾಂಗ್ವೇಜ್ ಅಂತ ಬಂದರೆ ಮಕ್ಕಳು ಇಲ್ಲಿ ಏನು ಕನ್ನಡ ಕಲಿ ಶಾಲೆಗಳಲ್ಲಿ ಕಲಿತಿರ್ತಾರೆ ಅವರಷ್ಟು ಜನ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಮತ್ತು ಅದು ಆಟೋಮೆಟಿಕಲಿ ಶಾಲೆಯಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡಿದ್ರೆ ಶಾಲೆಯಿಂದ ಅದು ಮುಂದುವರಿಯೋಕ್ಕೆ ಆಗಿ ವಿಶ್ವವಿದ್ಯಾಲಯಗಳಿಗೆ ಹೋಗುತ್ತೆ ಸೊ ಆ ರೀತಿ ಪ್ರತಿ ದೇಶದಲ್ಲೂ ಕೂಡ ಕನ್ನಡ ಕಲಿಯ ಮುಖಾಂತರ ಒಂದಷ್ಟು ಮಕ್ಕಳಿಗೆ ಅದನ್ನು ಪ್ರಿಪೇರ್ ಮಾಡಬೇಕು ಅನ್ನೋದು ನನ್ನ ಆಸೆ ಅದು ಎಂಬತ್ತಾರು ಕಂಟ್ರಿಗಳಾಗಲೇ ಬಂದಿತ್ತು ಅಂದರೆ ಏಳು ವರ್ಷ ಆರು ವರ್ಷದ ಹಿಂದೆ ಈಗ ಇನ್ನೂ ಜಾಸ್ತಿ ಆಗ್ಬೋದೇನು ಆ್ಯಂಡ್ ಈಗಾಗಲೇ ಅದರ ಎಫೆಕ್ಟ್ ಕಾಣಿಸ್ತಾ ಇದೆ ಭಾಳಷ್ಟು ಕಡೆ ಅದನ್ನು ತಗೊಂಡಿದ್ದಾರೆ ಸುಮಾರು ಒಂದು ಹದಿಮೂರು ಶಾಲೆಗಳಲ್ಲಿ ಅದನ್ನೇನು ಡಿಸ್ಟ್ರಿಕ್ಟ್ ಅಂತ ಕರೀತಾರೆ ಎಜುಕೇಷನಲ್ ಡಿಸ್ಟ್ರಿಕ್ಟ್ ಅಂತ ಸೊ ಆ ಡಿಸ್ಟ್ರಿಕ್ಟ್ಗಳಲ್ಲಿ ಸುಮಾರು ಹದಿಮೂರು ಕಡೆ ಅದನ್ನು ಆಲ್ರೆಡಿ ತಗೊಂಡಿದ್ದಾರೆ ಅಮೆರಿಕಾದಲ್ಲಿ ಮತ್ತು ಜರ್ಮನಿಯಲ್ಲಿ ನಡೀತಾ ಇದೆ ನನಗೆ ಗೊತ್ತಿದ್ದ ಹಾಗೆ ಎಸ್ಪೆಷಲಿ ಅರಬ್ ಕಂಟ್ರಿಗಳಿಗೆ ಬಹಳ ಉಪಯೋಗ ಆಗುತ್ತೆ ಮಕ್ಕಳಿಗೆ ಯಾಕೆ ಅಂತಂದರೆ ಅವರು ಯಾರು ಅಲ್ಲಿ ಸೆಟ್ಲ್ ಆಗೋಲ್ಲ ಹೌದು ಅವ್ರ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ಆಗ ಮಕ್ಕಳು ಏನು ಮಾಡ್ತಾರೆ ಸೊ ಮಕ್ಕಳಿಗೆ ಭಾಷೆಯ ಜೊತೆ ಒಂದು ಇದಿದ್ರೆ ಸಂಬಂಧ ಇದ್ರೆ ಅದಕ್ಕೊಂದು ಸರ್ಟಿಫಿಕೇಟ್ ಇದ್ರೆ ಅವ್ರು ಬಂದು ಇಲ್ಲಿ ನೋಡಿ ನಾನು ಕನ್ನಡ ಕಲ್ತಿದ್ದೀನಿ ಕನ್ನಡ ಗೊತ್ತಿದೆ ಅಂತ ಕರ್ನಾಟಕದಲ್ಲಿ ಕೇಳ್ಕೊಬೋದು ಅದನ್ನೇ ಸರ್ಕಾರದವ್ರಿಗೆ ನಾನು ಬಹಳಷ್ಟು ಇಂಪೋಸ್ ಮಾಡಿದೆ ಹೇಳಿದೆ ಯಾರು ಹೊರ ದೇಶಗಳ ಕನ್ನಡದ ಸರ್ಟಿಫಿಕೇಟ್ ಇರೋ ಯಾರೇ ಕನ್ನಡಿಗ ಇಲ್ಲಿ ಬಂದರೆ ಅವನಿಗೆ ನೀವು ಮೆಡಿಕಲ್ ಸೀಟ್ ಕೊಡಬೇಕು ಅಂದರೆ ಇನ್ನೇನೋ ಒಂದು ಸೀಟ್ ಕೊಡ್ಬೇಕು ಇಂಜಿನಿಯರಿಂಗ್ ಸೀಟ್ ಕೊಡಬೇಕು ಸೊ ದಟ್ ಅವ್ನಿಗೆ ಅದೊಂದು ಹೋಲ್ಡ್ ಆಗಿಲ್ಲ ಅದನ್ನು ಇದರಲ್ಲಿ ಇದಲ್ಲಿ ವಿಧೇಯದಲ್ಲಿದೆ ಇಷ್ಟು ಪರ್ಸೆಂಟ್ ಎತ್ತಿ ಡಿ ಅವರಿಗೆ ಅಂತ ಅದೇನಾದ್ರು ಇಂಪ್ಲಿಮೆಂಟ್ ಆದರೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಕನ್ನಡದ ಬಗ್ಗೆ ಪ್ರೀತಿ ಇರುವ ಪ್ರತಿಯೊಬ್ಬ ಹೊರದೇಶದ ಪ್ರತಿಯೊಬ್ಬ ಕನ್ನಡಿಗನಿಗೆ ಅನ್ನಿಸ್ಬೇಕು ನನಗೆ ಒಂದು ಜಾಗ ಇದೆ ಅಲ್ಲಿ ಅಂತ ಕರ್ನಾಟಕದಲ್ಲಿ ನಾನು ಹೋಗ್ಬೋದು ನಾನು ಇರ್ಬೋದು ನನ್ನದೇ ನನ್ನದೇ ಆದಂಥ ಒಂದು ಬದುಕನ್ನು ಕಟ್ಕೋಬೋದು ಅನ್ನೋವಂತಹ ಇದು ಬರಬೇಕು ಆ ರೀತಿ ಇಬ್ಬರೂ ಮಾಡಬೇಕು ಕರ್ನಾಟಕ ಸರ್ಕಾರವೂ ಮಾಡಬೇಕು ಇಲ್ಲಿ ಹೊರದೇಶದ ಕನ್ನಡಿಗರೂ ಮಾಡಬೇಕು ಎರಡೂ ಒಳ್ಳೆಯ ಕೆಲಸ ಮಾಡಿದ್ರೆ ಚೆನ್ನಾಗುತ್ತೆ ಉಳಿಯುತ್ತೆ ಅದು ಸೊ ಇದೊಂದು ಆಸೆ ಇದೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಈಗಾಗಲೇ ಒಂದು ಟ್ವೆಂಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಸಿಲೆಬಸ್ ಆಗಿದೆ ಸಿಲೆಬಸ್ಗಳನ್ನ ಕೊಟ್ಟಿದ್ದೇವೆ ಎಲ್ರಿಗೂ ನಾನು ಇದ್ದಾಗಲೇ ಸಿಲೆಬುಗಳು ಸಿಲೆಬಸ್ಗಳನ್ನ ಅಪ್ರೂವ್ ಮಾಡಿ ಕಳಿಸಿದ್ದೀನಿ ಮತ್ತು ಫಾರಿನ್ ಆಪ್ಷನಲ್ ಫಾರಿನ್ ಲ್ಯಾಂಗ್ವೇಜಲ್ಲಿ ಬಂದಿದೆ ಸೊ ಅದನ್ನು ದಾಟದಿ ಅದು ಇನ್ನು ಮುಂದೆ ಬೇರೆ ಬೇರೆ ಕಂಟ್ರಿಗಳಲ್ಲೂ ಇವರು ಅದನ್ನು ಸ್ಟೆಪ್ಪನ್ನು ಫಾಲೋ ಮಾಡಬೇಕು ನಾಗಭರಣ ಅವರೇ ನಾನು ನಿಮ್ಮ ಚಿತ್ರಗಳನ್ನೆಲ್ಲ ನೋಡಿ ಬಹಳಷ್ಟು ಆನಂದ ಪಟ್ಟಿದ್ದೆ ನಾನು ಹೇಳಿದ್ನಲ್ಲ ನಾನು ಕ್ರಾಂತಿಕಾರಿ ನೀವು ನಿಮ್ಮನ್ನ ಜೊತೇನೆ ಕೂತ್ಕೊಂಡು ಈ ಥರ ಮಾತಾಡ್ತೀನಿ ಅಂತ ನನ್ನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶ್ರೋತ್ರ ವರ್ಗದವರ ಪರವಾಗಿ ನಿಮಗೆ ಬಹಳ ಧನ್ಯವಾದಗಳನ್ನ ಹೇಳ್ತೀನಿ ನಾನು ಏ ನನಗೂ ಅಷ್ಟೇ ನಾನು ಇಂಟ್ರಾಕ್ಷನ್ ವಿತ್ ಪೀಪಲ್ ಇಸ್ ಮೈ ಮೇಯ್ನ್ ಇದು ಏನು ಯಾಕೆ ಓಡಾಡ್ತಾನೆ ಇರ್ತಿರಲ್ಲ ಅಂದರೆ ಸೀಯಿಂಗ್ ಪ್ಲೇಸಸ್ ಮೀಟಿಂಗ್ ಪೀಪಲ್ ಇದೆಯಲ್ಲ ಅದೇ ಬಹಳ ಒಂದು ದೊಡ್ಡ ಮಟ್ಟದ ಅನುಭವ ಮತ್ತು ಕಲಿಕೆ ಆ ಕಲಿಕೆ ಮತ್ತು ಅನುಭವ ಇದ್ದಷ್ಟು ನಾನು ನಾನು ಸಿನಿಮಾದ ವಿದ್ಯಾರ್ಥಿಯಾಗಿ ಏನೇನು ಸಾಧಿಸ್ಬೋದು ಅದನ್ನು ಸಾಧಿಸಲಿಕ್ಕೆ ಸಹಕಾರ ಮಾಡ್ತಿರೋ ಎಲ್ಲ ನನ್ನ ಶ್ರೋತೃಗಳಿಗೆ ಮತ್ತು ಪ್ರೇಕ್ಷಕರಿಗೆ ಮತ್ತು ನನ್ನ ಕನ್ನಡದ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳು